ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾನು ರವಿ ಸಿ ನಾಯ್ಕರ್ ಸೊ ಎಲ್ರಿಗೂ ಗೊತ್ತಾಗಿರೋ ಹಾಗೆ ಸೊ ಆಲ್ರೆಡಿ ಪಿ ಡಬ್ಲ್ಯೂ ಡಿ ಅಂತ ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್ ಅಂದರೆ ಸಿವಿಲ್ ಇಂಜಿನಿಯರ್ಗೆ ಅಂತೇಳಿ ಪರ್ಟಿಕ್ಯುಲರಾಗಿ ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತು ಜೂನಿಯರ್ ಇಂಜಿನಿಯರ್ ಅಂತೇಳಿ ಸೊ ನೈನ್ ಹಂಡ್ರೆಡ್ ಪ್ಲಸ್ ಕರೆದಿದ್ದಾರೆ ಪ್ಲಸ್ಸು ನಾನು ಕೂಡ ಬೀಂಗ್ ಇಂಜಿನಿಯರ್ ಇರೋದ್ರಿಂದ ಇಂಜಿನಿಯರ್ಸ್ ಹುಡುಗ್ರದ್ದು ಪ್ರಾಬ್ಲಮ್ ಏನಂತ ನಾನು ಅರ್ಥ ಮಾಡ್ಕೊತೀನಿ ಯಾಕಂದರೆ ಸೊ ಟೆಕ್ನಿಕಲಿ ಓಕೆ ಟೆಕ್ನಿಕಲಿ ಏನೋ ಒಂದು ಕವರ್ ಮಾಡ್ಬೋದು ನಾವು ಬಟ್ ಏನಾಗುತ್ತೆ ಅಂದರೆ ಜಿ ಕೆ ಪೇಪರಲ್ಲಿ ಸೊ ನಮ್ಮ ಕೆ ಪಿ ಅಲ್ಲಿ ಯಾವ ಥರ ಇದೆ ಅಂದರೆ ಜಿ ಕೆ ಪೇಪರು ಮತ್ತು ಟೆಕ್ನಿಕಲ್ ಪೇಪರು ಎರಡನ್ನೂ ಕೂಡ ಏನು ಮಾಡ್ತಾರೆ ಅಂದರೆ ಕಂಬೈನ್ ಮಾಡ್ತಾರೆ ಪ್ಲಸ್ ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಐ ಥಿಂಕ್ ಲಾಸ್ಟ್ ಇಯರ್ ಕೂಡ ನಾವು ಕ್ಲಾಸಿಕ್ ಸಂಸ್ಥೆಯಿಂದ ಏನು ಮಾಡಿದ್ವಿಪ್ಪ ಅಂದ್ರೆ ಕ್ರಾಶ್ ಕೋರ್ಸ್ ಮಾಡ್ತಿದ್ದೀವಿ ಎರಡು ಬ್ಯಾಚ್ ಮಾಡಿದ್ವಿ ಒಂದು ಬ್ಯಾಚ್ಗಿಲ್ಲಿ ನಾನು ತೊಗೊಂಡಿದ್ದೆ ಅರೌಂಡು ಸೊ ನಾ ಯಾವ ಥರ ಪ್ರಿಡಿಕ್ಟ್ ಮಾಡ್ಕೊಂಡು ಯಾವ ಥರ ಸಿಲೆಬಸ್ ಫ್ರೇ ಮಾಡ್ಕೊಂಡು ಯಾವ ಥರ ಟೀಚ್ ಮಾಡಿದ್ವಿ ಅದರಲ್ಲಿಂದ ನಾ ಅರೌಂಡು ಸಿಕ್ಸ್ಟಿ ಟು ಕ್ವಶನ್ಸ್ ಔಟ್ ಆಫ್ ಹಂಡ್ರೆಡ್ ಬಂದಿದ್ದೆವು ಯಾಕಂದರೆ ಸೊ ಇಂಜಿನಿಯರ್ಸ್ ಆಗಿರೋದ್ರಿಂದ ನಾನು ಕೂಡ ಇಂಜಿನಿಯರ್ ಇರೋದ್ರಿಂದ ಸೊ ಪ್ರಾಬ್ಲಮ್ ಗೊತ್ತಾಗುತ್ತೆ ಯಾಕಂದರೆ ಸೊ ಶಾರ್ಟ್ ಡ್ಯೂರೇಷನಲ್ಲಿ ಯಾವ ಥರ ಮಾಡಬೇಕು ಯಾಕಂದರೆ ಪಿ ಡಬ್ಲ್ಯೂ ಅಲ್ಲಿ ಜಿ ಕೆ ಪೇಪರಲ್ಲಿ ಯಾವುದೇ ನೋಡ್ಕೊಡ್ರಿ ಸೊ ನಾವು ಒಂದು ಕಾಮನ್ ಆಗಿ ಒಂದು ಕ್ವಶನ್ ಕೇಳಿದೆ ಲೈಕ್ ನಾವು ವೆನ್ ಐ ಕೇಮ್ ಟು ದಿಸ್ ಫೀಲ್ಡ್ ಅವಾಗ ಒಂದು ಕ್ವಶನ್ ಕೇಳಿದೆ ಸೊ ನಾವು ಇಂಜಿನಿಯರಿಂಗ್ ಫೀಲ್ಡ್ ಆದರೂ ಯಾಕೆ ನಾವು ಬೇರೆ ಸಬ್ಜೆಕ್ಟ್ ಕಲಿಬೇಕು ಲೈಕ್ ಹಿಸ್ಟ್ರಿ ಆಗಿರ್ಬೋದು ಜೋಗ್ರಫಿ ಇರ್ಬೋದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆಗಿರ್ಬೋದು ಯಾಕೆ ಕಲಿಬೇಕು ನಾವು ಈವೊಂದು ನಾವು ಟೆಕ್ನಿಕಲ್ ಆಗಿ ವರ್ಕ್ ಮಾಡ್ತೀವಂದ್ರೆ ಯಾಕೆ ಕಲಿಬೇಕಂದಾಗ ಸೊ ಒಂದು ಎಕ್ಸ್ಪರ್ಟ್ ಒಂದು ಕ್ವಶನ್ಗೆ ಆನ್ಸರ್ ಮಾಡಿದ್ರಿ ಏನಪ್ಪ ಅಂದ್ರೆ ಸೊ ಇವೊಂದು ನೀವು ಟೆಕ್ನಿಕಲ್ಲೇ ಮಾಡುವಲ್ರ ಬಟ್ ಯು ಆರ್ ಗೋಯಿಂಗ್ ಟು ಬಿ ಎ ಪಬ್ಲಿಕ್ ಸರ್ವೆಂಟ್ ಅಂದರೆ ಪಬ್ಲಿಕ್ಕಿಗೆ ಸರ್ವ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ಸಮ್ ಬೇಸಿಕ್ ನಾಲೆಜ್ ಬೇಸಿಕ್ ರೈಟ್ಸ್ ಆಗಿರ್ಬೋದು ಬೇಸಿಕ್ ಥಿಂಗ್ಸ್ ಆಗಿರ್ಬೋದು ಈ ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಲಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಆದರೂ ನಿಮಗೆ ಗೊತ್ತಿರಬೇಕು ಅಂತ ಹೇಳಿದರು ಯಾಕಂದರೆ ನಾಳೆ ನಾವು ಯಾವುದೇ ಒಂದು ಏರಿಯಾದಲ್ಲಿ ನಮಗೆ ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತು ಜೂನಿಯರ್ ಇಂಜಿಯರ್ ಇಂಜಿನಿಯರ್ ಆಗಿ ಅಪಾಯಿಂಟ್ಮೆಂಟ್ ಆದರೂ ಕೂಡ ಅಲ್ಲಿ ಲೋಕಲ್ ಆಗಿ ಪ್ಲಸ್ ಎಲ್ಲ ಸೊಸೈಟಿಗೆ ನಾವು ಟಿ ಎಲ್ಲ ಸೊಸೈಟಿಗೆ ಹೇಳ್ಕೊಡ್ಬೇಕು ಪ್ಲಸ್ ವರ್ಕ್ ಮಾಡ್ಬೇಕಂದಾಗ ಸರ್ಟನ್ ರೈಟ್ಸ್ ಗೊತ್ತಿರಬೇಕು ಪ್ಲಸ್ ಆ ಏರಿಯಾ ಬಗ್ಗೆ ಗೊತ್ತಿರಬೇಕು ಜೋಗ್ರಫಿಕಲ್ ಏರಿಯಾ ಅಂತೇವಲ್ಲ ಬಟ್ ಓಕೆ ಲೆಟ್ ಇಟ್ ಬಿ ಇಲ್ಲೇ ನೋಡ್ಕೊಡ್ರಿ ಯಾಕಂದರೆ ಯಾವ ಥರ ಪ್ರೇಮ್ ಮಾಡಿದೆ ಐ ತಿಂಕ್ ಇವಾಗಾದರೂ ಐ ಎ ಎಸ್ ಆಗಿರ್ಬೋದು ಕೆ ಎಸ್ ಆಗಿರ್ಬೋದು ವೇರಿಯಸ್ ಬ್ಯಾಚಿಗೆ ನಾನು ಟೀಚ್ ಮಾಡ್ತಾ ಇದ್ದೀನಿ ಐ ಥಿಂಕ್ ಯಾವತ್ತೂ ನಮ್ಮ ಪ್ರೆಡಿಕ್ಷನ್ನು ವೇಸ್ಟ್ ಆಗಿಲ್ಲ ಪ್ಲಸ್ ಸೊ ನಾವು ಆ್ಯಸ್ ಗೌರ್ಮೆಂಟ್ ಯಾವಾಗ ಸ್ಟಾರ್ಟ್ ಮಾಡ್ತದಲ್ಲ ಗೌರ್ಮೆಂಟು ಐ ಥಿಂಕ್ ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆಗ್ಬೋದು ಕೋಚಿಂಗ್ ಸೆಂಟ್ರ್ ಅವಾಗ ಕೂಡ ನಾವು ಕ್ರ್ಯಾಶ್ ಕೋರ್ಸ್ ಮಾಡ್ತೀವಿ ಒನ್ ಆಫ್ ದ ಬೆಸ್ಟ್ ಅಪಾರ್ಚುನಿಟಿ ಫಾರ್ ಸಿವಿಲ್ ಇಂಜಿನಿಯರ್ಸ್ ಅನ್ಕೊಂತಾನೆ ಯಾಕಂದ್ರೆ ನೈನ್ ಹಂಡ್ರೆಡ್ ಪೋಸ್ಟು ಒಳ್ಳೆಯ ಅವಕಾಶ ಇದೆ ಪ್ಲಸ್ ಸೊ ವಿತ್ ಇನ್ ಇಯರ್ ನಿಮ್ಗೆ ಜಾಯ್ನಿಂಗ್ ಲೆಟ್ರ್ ಕೊಡೋಕೆ ಕೊಡೋ ಚಾನ್ಸ್ ಇದೆ ಅದಕ್ಕೆ ಸ್ವಲ್ಪ ಜಿ ಕೆ ಪೇಪರಿಗೆ ಫೋಕಸ್ ಮಾಡಿಕೊಡ್ರಿ ಓಕೆ ಎನ್ಯೋ ಇಂಜಿನಿಯರ್ಸ್ ಆಗಿರೋದ್ರಿಂದ ಎಲ್ಲ ಬಟ್ ಜಿ ಕೆ ಪೇಪರಲ್ಲಿ ಭಾಳ ಎಡಗುತ್ತೀರಿ ನೀವು ಸೊ ಐ ಥಿಂಕ್ ನಾವು ಈಗ ಕಂಟಿನ್ಯೂ ಒಂದು ಟೆನ್ ವಿಡಿಯೋಸ್ ಮಾಡ್ತೇನೆ ಬೇಸ್ಟ್ ಒಂದು ಕ್ರ್ಯಾಶ್ ಕೋರ್ಸ್ ಅಂತೀವಲ್ಲ ಇಂಪಾರ್ಟೆಂಟ್ ಏರೇ ಶುಡಿ ಕೊಡ್ತೇನೆ ಐ ಥಿಂಕ್ ಈ ವಿಡಿಯೋ ಯಾರು ನೋಡ್ತಿರಲ್ಲ ಸಿವಿಲ್ ಇಂಜಿನಿಯರ್ಸ್ ಆಗಿರ್ಬೋದು ಒನ್ ಟೈಮು ಪೆನ್ನು ಪೇಪರ್ ಇಟ್ಕೊಡ್ರಿ ಯಾವ ಥರ ಮಾರ್ಕ್ ಮಾಡ್ತಾನಲ್ಲ ಯಾವ ಥರ ಟಾಪಿಕ್ಸ್ ಇರ್ತಾನಿಲ್ಲ ಅವ್ನು ನೋಟ್ ಡೌನ್ ಮಾಡಿಕೊಡ್ರಿ ಪ್ಲಸ್ ಯಾವ ಥರ ಪ್ರೀವಿಯಸ್ ಎಕ್ಸಾಮ್ಸ್ಗೆ ಮುಂಬರುವ ಎಕ್ಸಾಮ್ಸ್ಗೆ ಯಾವ ಥರ ಹಿಂಟ್ ಕೊಟ್ಟಿರ್ತಾನೆ ಅನ್ನೋದು ಅದು ಸ್ವಲ್ಪ ಹೋಗ್ರಿ ಯಾಕಂದರೆ ಸೊ ಸಿವಿಲ್ ಇಂಜಿನಿಯರ್ಸ್ ಅಂತ ಪಿ ಡಬ್ಲ್ಯೂ ಡಿ ಒಳಗೆ ಜಿ ಕೆ ಪೇಪರ್ ಕೂಡ ಒನ್ ಆಫ್ ದ ಸ್ಕೋರಿಂಗ್ ಆಗಿರ್ಬೋದು ಸೊ ನನ್ನ ಇಂಟ್ರೊಡಕ್ಷನ್ ಬೇಕಾದ್ರೆ ನಾನು ರವಿ ಸಿನಾಯ್ಕರ್ ಮಾಡಿದ್ದು ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಪ್ಲಸ್ ಟೆಕ್ ಕೂಡ ಮಾಡಿದ್ದೀನಿ ಸೊ ಆಮೇಲೆ ಸೋ ಆ್ಯಂಡ್ ಸೋ ಟೂ ಇಯರ್ಸ್ ವರ್ಕ್ ಮಾಡ್ಕೊಂಡು ಈ ಫೀಲ್ಡಿಗೆ ಬಂದಿದ್ದೇನೆ ಯಾಕಂದ್ರೆ ಲಾಸ್ಟ್ ಇಯರ್ ಐ ಥಿಂಕ್ ಯಾರು ನಾನು ಕ್ರಾಶ್ ಕೋರ್ಸ್ ಕುಂತಿದ್ದಿರಲಿಲ್ಲ ಪಿ ಡಬ್ಲ್ಯೂ ಇಂಜಿನಿಯರ್ಸ್ ಎ ಜೆ ಗೆ ಐ ಥಿಂಕ್ ಅವರೆಲ್ಲರಿಗೂ ಗೊತ್ತಿರಬೇಕು ಅನ್ಕೊತನ ಸಿಕ್ಸ್ಟಿ ಟೂ ಪ್ಲಸ್ ಕ್ವಶನ್ಸ್ ಬಂದಿದ್ದು ನಮ್ಮ ಕ್ಲಾಸಿಂದ ಸೊ ಇಲ್ಲಿ ನೋಡಿಕೊಡ್ರಿ ಯಾವ ಥರ ಕ್ವಶನ್ಸ್ ಪ್ರೆಡಿಕ್ಟ್ ಮಾಡಬೇಕು ಐ ಥಿಂಕ್ ಇಂಜಿನಿಯರಿಂಗ್ ಇರೋದ್ರಿಂದ ಕ್ವಶನ್ ಗೊತ್ತಾಗೋಲ್ಲ ಲೈಕ್ ಯಾವ ಏರಿಯಾಗ ಓದಬೇಕು ಅಂತೇಳಿ ಯಾಕಂದರೆ ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ ಏನಿದೆ ಅಂದರೆ ಗೈಡೆನ್ಸ್ ಶುಡ್ ಬಿ ಪ್ರಾಪರ್ ಅಂತಿನ ಯಾಕಂದ್ರೆ ಗೈಡೆನ್ಸ್ ಇತ್ತು ಅಂತ ತಿಳ್ಕೊಡ್ರಿ ನಿಮ್ಗೆ ಭಾಳ ಈಸಿ ಆಗುತ್ತೆ ಓದೋದು ರೈಟ್ ಸೊ ಈ ಗೈಡೆನ್ಸ್ ಅಂದಾಗ ಒಂದು ಸಬ್ಜೆಕ್ಟ್ ತರ ಡಿಸ್ಕಷನ್ ಮಾಡ್ತೇನೆ ಒಂದು ಸಬ್ಜೆಕ್ಟಲ್ಲಿ ಪ್ರೀವಿಯಸ್ ಟೂ ಎಕ್ಸಾಮ್ಸ್ ಯಾಕೆ ನಮ್ಮ ಮಾಡಲ್ ಅಂತ ಹೇಳ್ತೇನೆ ಪ್ಲಸ್ ಅದರಿಂದ ನೀವು ಮುಂಬರುವ ಎಕ್ಸಾಮ್ಸ್ಗೆ ಏನು ಪ್ರಿಡಿಕ್ಟ್ ಮಾಡ್ಬೋದು ಪ್ಲಸ್ ಆ ಕ್ವಶನ್ ಆವಾಗಲೇ ಯಾಕೆ ಕೇಳಿದರು ಅದೊಂದು ಗಮನದಲ್ಲಿರ್ಕೊ ಐ ಥಿಂಕ್ ಇಂಜಿನಿಯರ್ಸ್ಗೆ ಲಾಜಿಕ್ ಏನು ಕಷ್ಟ ಅಲ್ಲ ಅನ್ಕೊತೇನ ಯಾಕಂದ್ರೆ ಸೆಮಿಸ್ಟ್ರೆ ನಾಳೆ ಎಕ್ಸಾಮ್ ಇದ್ದಾಗ ಇವತ್ತು ನೈಟ್ ಓದಿ ಆದರೂ ಸೆಮಿಸ್ಟರ್ ಕ್ಲಿಯರ್ ಮಾಡ್ದಾರ ಇರ್ತೀರಿ ಯಾಕಂದ್ರೆ ನಾನು ಕೂಡ ಇಂಜಿನಿಯರ್ ಇದ್ರೆ ನನಗೆ ಗೊತ್ತಿದೆ ಅನ್ಕೊಂತಿನ ಸೊ ಲೆಟ್ ಮೀಟ್ ಒಂದೇ ಒಂದೇ ಸಬ್ಜೆಕ್ಟ್ ಡಿಸ್ಕಶನ್ ಮಾಡ್ತೇನೆ ಸೊ ನಿಮ್ಗೆ ಆ ಸಬ್ಜೆಕ್ಟ್ ಇಷ್ಟ ಆಗಿ ನಾನು ಡಿಸ್ಕಷನ್ ಆಗಿ ಸೊ ನಿಮ್ಗೆ ಬೇರೆ ಸಬ್ಜೆಕ್ಟ್ ಒಂದು ಬೇಕಂದರೆ ಸೊ ಕಮೆಂಟ್ ಬಾಕ್ಸಲ್ಲಿ ನಾನು ಕಮೆಂಟ್ ಮಾಡಿ ಡೆಫಿನೆಟ್ಲಿ ಆಮ್ ಗೋಯಿಂಗ್ ಟು ಡೂ ದ ಸೇಮ್ ಅನಾಲಿಸ್ ಫಾರ್ ವೇರಿಯಸ್ ಸಬ್ಜೆಕ್ಟ್ ಅನ್ಕೊಂತಾನ ಐ ತಿಂಕ್ ಇವತ್ತಿನ ಒಂದು ಸೆಗ್ಮೆಂಟ್ ನ ಜಸ್ಟ್ ಗ್ಲಿಮ್ಸ್ ಕೊಡ್ತೇನೆ ರೈಟ್ ಐ ತಿಂಕ್ ಆಲ್ರೆಡಿ ಇದೆಲ್ಲ ಗೊತ್ತಿರ್ಬೇಕು ನಿಮ್ಗೆ ಬಟ್ ಇವೊಂದು ಒಂದು ಟೂ ಮಿನಿಟ್ಸಲ್ಲಿ ಅಲ್ಲಿ ನಾ ಕವರ್ ಮಾಡ್ತೇನೆ ಐ ತಿಂಕ್ ನಂಬರ್ ಆಫ್ ಪೋಸ್ಟ್ ಎಲ್ಲರೂ ಅಪ್ಲೈ ಮಾಡ್ಬೇಕಾರೆ ನೋಡಿದ್ರಿ ಜೆಇ ಅಂತೀವಲ್ಲ ಜೂನಿಯರ್ ಇಂಜಿನಿಯರ್ ಜೂನಿಯರ್ ಇಂಜಿನಿಯರ್ ಪ್ಲಸ್ ಅಸಿಸ್ಟೆಂಟ್ ಇಂಜಿನಿಯರ್ ಇದೆಲ್ಲ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಪೋಸ್ಟ್ ಇದೆಯೋ ಸೊ ನಾ ಜಸ್ಟ್ ಓವರ್ ಆಲ್ ಆಗಿತ್ತು ಸೊ ಯಾರು ವಿಥೌಟ್ ಹ್ಯಾವಿಂಗ್ ಎನಿ ಲೈಕ್ ಡಿಪ್ಲೊಮಾ ಡಿಗ್ರಿ ಅಲ್ದಾನ ಬರೀ ಇಂಜಿನಿಯರಿಂಗ್ ಇದ್ರಲ್ಲ ಅವ್ರು ನೋಡ್ಕೊಡ್ರಿ ಸಿಕ್ಸ್ ಸಿಕ್ಸ್ಟಿ ಇದು ಪೋಸ್ಟ್ ಪ್ಲಸ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಲೈಕ್ ಯಾರು ಡಿಪ್ಲೊಮಾ ಮಾಡ್ಕೊಂಡು ಇಂಜಿನಿಯರಿಂಗ್ ಮಾಡಿದ್ರಲ್ಲ ಸಿವಿಲ್ ಅವರೆಲ್ಲ ಕಂಬೈನ್ ಮಾಡ್ದಾಗ ನೋಡ್ಕೊಡ್ರಿ ನೈನ್ ನೈಂಟಿ ಆಗುತ್ತೆ ಒನ್ ಆಫ್ ದ ಬಿಗ್ಗೆಸ್ಟ್ ರಿಕ್ರೂಟ್ಮೆಂಟ್ ರಿಕ್ರೂಟ್ಮೆಂಟ್ ಅಂತಲೇ ಹೇಳ್ಬೋದು ನಾವು ಪ್ಲಸ್ ಡ್ಯೂರೇಷನ್ ನೋಡ್ಕೊಡ್ರಿ ಐ ಥಿಂಕ್ ಡ್ಯೂರೇಷನ್ ನೋಡಿದಾನೆ ಎಕ್ಸಾಮ್ ಹೋಗ್ತೀವಿ ಸರ್ಟನ್ ಬೇಸಿಕ್ ಥಿಂಗ್ಸ್ ಅದೇ ಐತೆ ಅಲ್ಲ ಯಾರು ಐ ಎ ಎಸ್ ಎಕ್ಸಾಮ್ ಬರಿದ್ರೆ ರೀಸೆಂಟಾಗಿ ಅಲ್ಲಿ ಇನ್ಸ್ಟ್ರಕ್ಷನ್ ಕ್ಲಿಯರ್ಲಿ ಹೇಳಿದವ ಅಂದರೆ ಲೈಕ್ ದೋಸ್ ಆ ದೋಸ್ ಆನ್ಸರ್ ವಿಲ್ ಬಿ ವಿತೌಟ್ ಪ್ರಾಮ್ ಬ್ಲ್ಯಾಕ್ ಪೆನ್ ಅಂತೇವಲ್ಲ ಬ್ಲ್ಯಾಕ್ ಪೆನ್ ಯೂಸ್ ಮಾಡ್ದಾನೆ ಯಾವ ಆನ್ಸರ್ ಟಿಕ್ ಹಾಕಿರೋದಲ್ಲ ಅದನ್ನು ಯಾವ್ಲೆಟ್ ಮಾಡೋಂಗಿಲ್ಲ ಅಂದ್ರೆ ಕರೆಕ್ಷನ್ ಮಾಡಲ್ಲ ಅಂತ ಕ್ಲಿಯರ್ಲಿ ಮೆನ್ಷನ್ ಮಾಡಿದೆ ಈವೊಂದು ನಾವೇನು ಮಾಡ್ತೀವಿ ಸರ್ಟನ್ ಇನ್ಸ್ಟ್ರಕ್ಷನ್ ಓದಲ್ಲ ಸೊ ಅದಕ್ಕೆ ಸ್ವಲ್ಪ ನೋಡಿ ಕೊಡ್ರಿ ಜಿ ಕೆ ಪೇಪರ್ ಅಂತೇವಲ್ಲ ಒನ್ ಅವರ್ ಇದೆ ಸಾರಿ ಒನ್ ಆ್ಯಂಡ್ ಹಾಫ್ ಅವರ್ ಇದೆ ಅಂದರೆ ನೈಂಟಿ ಮಿನಿಟ್ಸು ನೈಂಟಿ ಮಿನಿಟ್ಸ್ ಇದೆ ಸೊ ನಿಮ್ಗೆ ಎಷ್ಟಪ್ಪ ಹಂಡ್ರೆಡ್ ಕ್ವಶನ್ಸ್ ಇದೆ ಸೊ ನೈಂಟಿ ಮಿನಿಟ್ಸಲ್ಲಿ ಹಂಡ್ರೆಡ್ ಕ್ವಶನ್ ಅಂದಾಗ ಸ್ವಲ್ಪ ಲೆವೆಲ್ ಕೇಳಿ ತಿಳ್ಕೊಡ್ರಿ ನೀವು ಯಾಕಂದ್ರೆ ಹಂಡ್ರೆಡ್ ಕ್ವಶನ್ಸು ನೈಂಟಿ ಮಿನಿಟ್ಸಲ್ಲಿ ಅಂದರೆ ಆನ್ ಎನ್ ಅವರ್ಸ್ ಫಿಫ್ಟಿ ಫೈವ್ ಸೆಕೆಂಡ್ಸ್ ಒಂದು ಕ್ವಶನ್ ಮುಗಿಸ್ಬೇಕು ನೀವು ಅಂದ್ರೆ ಯಾವ ಬೇಸಿಕ್ ಲೆವೆಲ್ ಕೇಳ್ತಾನೆ ನಿಮಗೆ ಬೇಸಿಕ್ ಲೆವೆಲ್ ಕೇಳ್ತಾನೆ ಆ ಬೇಸಿಕ್ ಲೆವೆಲು ಹಿಂದಿನ ಎಕ್ಸಾಮ್ಗೆ ಯಾವ ಥರ ಕೇಳಿದಾನ ಮುಂಬರ ಎಕ್ಸಾಮ್ಗೆ ಯಾವ ಥರ ಕೇಳ್ತಾನ ಅಂತೇಳಿ ಇವತ್ತು ಒಂದೇ ಸಬ್ಜೆಕ್ಟ್ ಪ್ರಿಡಿಕ್ಟ್ ಮಾಡ್ತಾನೆ ಐ ಥಿಂಕ್ ಅದು ಭಾಳ ಯೂಸ್ ಆಗುತ್ತೆ ಅನ್ಕೊತಾನೆ ಆಸ್ ಯೂಶುವಲ್ ನಿಮ್ಮ ಟೆಕ್ನಿಕಲ್ ಪೇಪರ್ ಗೊತ್ತಿದೆ ಸ್ಪೆಸಿಫಿಕ್ ಪೇಪರ್ ಟೂ ಅವರ್ಸ್ ಇದೆ ಸೊ ಒಂದು ಇಲ್ಲಿ ನೆನ್ಪಿಟ್ಟು ಏನಪ್ಪ ಅಂದ್ರೆ ನೆಗೆಟಿವ್ ಮಾರ್ಕ್ಸ್ ಲೈಕ್ ಫೋರ್ ಆನ್ಸರ್ಸ್ ರಾಂಗ್ ಆದರೆ ಒನ್ ಮಾರ್ಕ್ ಎಲಿಮಿನೇಟ್ ಆಗುತ್ತೆ ಅಂದಾಗ ಇದು ನೆಗೆಟಿವ್ ಯಾಕೆ ಹೇಳ್ತಾ ಇದ್ದೀನಂದ್ರೆ ಒಂದು ತಲೆಯಲ್ಲಿ ಇಟ್ಕೊಡ್ರಿ ಅಂತ ಯಾವುದೇ ಪೇಪರ್ ಇಲ್ಕೊಡಿ ಇವನ್ ಇನ್ಕ್ಲೂಡಿಂಗ್ ಐ ಎ ಎಸ್ ಆಗಲಿ ಕೆ ಎಸ್ ಆಗಲಿ ಯಾವುದೇ ಪೇಪರು ನೆಗೆಟಿವ್ ಮಾರ್ಕ್ಸ್ ಎಲ್ಲಿ ಇರ್ತೈತಿ ನೋಡ್ಕೊಡ್ರಿ ನೆಗೆಟಿವ್ ಮಾರ್ಕ್ಸ್ ಎಲ್ಲಿರ್ತೈತಲ್ಲ ಅಲ್ಲಿ ಅರೌಂಡು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಐವತ್ತರಿಂದ ಅರುವತ್ತು ಪರ್ಸೆಂಟೇಜ್ ಮಾರ್ಕ್ಸ್ ತೆಗಿತೀವಿ ಅಂದ್ರೆ ನೀವು ಯು ಈಸಿಲಿ ಸೆಲೆಕ್ಟ್ ಆಗ್ತೀರಿ ಅಂತ ಯಾಕಂದ್ರೆ ಬೆಸ್ಟ್ ಎಕ್ಸಾಂಪಲ್ ತೊಗೊಳ್ರಿ ನೀವು ಐ ಎ ಎಸ್ ಕೆ ಎಸ್ ನೋಡ್ಕೊರಿ ಇವಾಗ ಔಟ್ ಆಫ್ ಫೋರ್ ಹಂಡ್ರೆಡು ಆಲ್ವೇಸ್ ಒನ್ ಏಯ್ಟಿ ಪ್ಲಸ್ ಕಟ್ ಆಫ್ ನಿಲ್ತೈತಿ ಔಟ್ ಆಫ್ ಫೋರ್ ಹಂಡ್ರೆಡ್ ಆವಲ್ ಒನ್ ಏಯ್ಟಿ ಪ್ಲಸ್ ನಿಲ್ತೈತಿ ಮೊನ್ನೆ ರೀಸೆಂಟಾಗಿರೋದು ಐ ಎ ಎಸ್ ತೊಗೊಕೊಡು ನೀವು ಐ ಎ ಎಸ್ ನೋಡ್ಕೊಡ್ರಿ ಔಟ್ ಆಫ್ ಟೂ ಹಂಡ್ರೆಡು ನೈಂಟಿ ಫೈವ್ ಪ್ಲಸ್ ನಿಲ್ತೈತಿ ಔಟ್ ಆಫ್ ಟೂ ಹಂಡ್ರೆಡು ನೈಂಟಿ ಫೈವ್ ಪ್ಲಸ್ ಅಂದರೆ ಏನಾಯ್ತು ನಿಮಗೆ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಎವರೇಜ್ ತೊಗೊಂಡ್ರಂದ್ರೆ ಈಸಿಲಿ ಯು ಕ್ಯಾನ್ ಗೆಟ್ ಎ ಪ್ಲೇಸ್ ಅನ್ಬೋದು ಯಾಕಂತಂದ್ರೆ ನೆಗೆಟಿವ್ ಮಾರ್ಕ್ಸ್ ವಿಲ್ ಪ್ಲೇ ದ ಇಂಪಾರ್ಟೆಂಟ್ ರೋಲ್ ಇನ್ ಎವ್ರಿ ಒನ್ ಲೈಫ್ ಅಂತೆಲ್ಲ ನಾವು ಏನು ಮಾಡ್ತೀವಿ ನೆಗೆಟಿವ್ ಐತೆ ಅಂತ ಗೊತ್ತಿದ್ದರೂ ಕೂಡ ಏನು ಮಾಡ್ತೀವಿ ನಾವು ಎಲ್ಲ ಆನ್ಸರ್ ಹಾಕಿ ಬಂದಿರ್ತೀವಿ ಸೊ ಇವಾಗ ನಾನು ಟ್ವೆಂಟಿ ಮಾರ್ಕ್ಸ್ ತೊಗೊಂಡಿದ್ದೆ ಅಂದ್ರೆ ಇನ್ನೊಂದು ಟ್ವೆಂಟಿ ಕ್ವಶನ್ಸ್ ರಾಂಗ್ ಆಗಿದೆ ಅಂದ್ರೆ ಏನಾಗುತ್ತೆ ನಂಗೆ ಫೈವ್ ಕ್ವೇಶನ್ಸ್ ಹೋಗಿ ಅಂದ್ರೆ ಅಂದರೆ ಫಿಫ್ಟಿನಾ ಬರ್ತೀನಿ ನಾನು ಸೊ ಅದಕ್ಕೆ ಎಲ್ಲೆಲ್ಲಿ ನೆಗೆಟಿವ್ ಇರ್ತದೆ ಅದಕ್ಕೆ ಹೇಳ್ತಲ್ಲ ಸಿಕ್ಸ್ಟಿ ಪ್ಲಸ್ ಫೋಕಸ್ ಮಾಡಿಕೊಡ್ರಿ ಪ್ಲಸ್ ಐ ಥಿಂಕ್ ಇಂಜಿನಿಯರಿಂಗ್ ಇದಾರೆ ಏನು ಕಷ್ಟ ಅಲ್ಲ ಅನ್ಕೊತೇನ ಆ ಸಿಕ್ಸ್ಟಿ ಪ್ಲಸ್ ಐ ಥಿಂಕ್ ಲಾಸ್ಟ್ ಅದೇ ಲಾಸ್ಟ್ ಟೈಮ್ ಕ್ರಾಶ್ ಕೋರ್ಸ್ ಮಾಡಿದಾಗ ಸಿಕ್ಸ್ಟಿ ಟು ಕ್ವಶನ್ಸು ಸೇಮ್ ಈಸ್ ಬಂದಿದ್ದು ಅದನ್ನು ಯಾವ ಥರ ಪ್ರಿಡಿಕ್ಟ್ ಮಾಡ್ಬೇಕು ಅನ್ನೋದು ಒಂದು ಸಬ್ಜೆಕ್ಟ್ ಡಿಸ್ಕಷನ್ ಮಾಡ್ಕೊಂಡು ತಗೋ ಇವತ್ತು ರೈಟ್ ಸೊ ಈ ಸಬ್ಜೆಕ್ಟನ್ನು ಯಾಕೆ ತೊಗೊಂಡಿದ್ದೀನಿ ಅಂದಾಗ ಸ್ವಲ್ಪ ನೀನು ಪೇಡ್ಕೊಡ್ರಿ ಐ ತಿಂಕ್ ರೀಸೆಂಟ್ಲಿ ನೋಡ್ಕೊಡಿ ರೀಸೆಂಟ್ಲಿ ನನಸ ಲಾಸ್ಟ್ ಟೈಮು ಬೆಂಗಳೂರು ವಾಟರ್ ಬೋರ್ಡ್ ಅಂತೀವಲ್ಲ ಬೆಂಗಳೂರು ವಾಟರ್ ಬೋರ್ಡು ಇದು ಕೂಡ ಸಿವಿಲಿಗೆ ಸಂಬಂಧಪಟ್ಟಿದ್ದು ನೆಕ್ಸ್ಟ್ ಪಿ ಡಬ್ಲ್ ಡಿ ಪಿ ಡಬ್ಲ್ಯೂ ಡಿ ಐ ಥಿಂಕ್ ಇದು ಎಕ್ಸಾಮ್ ಕ್ಯಾನ್ಸಲ್ ಆಯಿತು ಎಷ್ಟೋ ಜನ ಒಳ್ಳೆ ಸ್ಕೋರ್ ಕೂಡ ಬಂದಿತ್ತು ನಮ್ಮ ಸ್ಟೂಡೆಂಟ್ಸ್ದು ಬಟ್ ಕ್ಯಾನ್ಸಲ್ ಆಯಿತು ಇವತ್ತೇನು ತೊಗೊಂತ ಇದೆ ನೋಡ್ಕೊಡಿ ನಾನು ಇಲ್ಲಿ ಸೆಗ್ಮೆಂಟು ಜನರಲ್ ನಾಲೆಜ್ ಪ್ಲಸ್ ಕರೆಂಟ್ ಅಫೇರ್ಸ್ ಬರೀ ಒಂದೇ ಸಬ್ಜೆಕ್ಟ್ ತೊಗೊಂಡಿನಿ ನಾನು ಯಾಕಂದ್ರೆ ಇದ್ರ ವೇಟೇಜ್ ನೋಡಿಕೊಡ್ರಿ ಬೆಂ ವಾಟರ್ ರಿಸೋರ್ಸು ಹದಿನೇಳು ಕ್ವಶನ್ ಬಂದಿದ್ದು ಪ್ಲಸ್ ಪಿ ಡಬ್ಲ್ಯೂ ಡಿಲಿ ಇಪ್ಪತ್ತೈದು ಕ್ವಶನ್ ಬಂದಿದ್ದು ಹಾಂ ರೀ ಇಪ್ಪತ್ತೈದು ಮಾರ್ಕ್ಸು ಸೊ ಇಪ್ಪತ್ತೈದು ಮಾರ್ಕ್ಸ್ನಾ ನೆಕ್ಸ್ಟು ಇಲ್ಲಿ ಇಪ್ಪತ್ತೈದಲ್ಲ ಅರೌಂಡ್ ಫಾರ್ಟಿ ಪ್ಲಸ್ ಕ್ವೆಶನ್ಸ್ ಬರ್ತೇ ಅಂತ ಯಾಕಂತಂದ್ರೆ ಈ ಬೋತ್ ಎಕ್ಸಾಮ್ ಕಂಡಕ್ಟ್ ಮಾಡಿದ್ವಿ ರೀ ಬೋತ್ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದು ಕೆ ಇ ಬೋರ್ಡು ಕೆ ಇ ಬೋರ್ಡು ಸರ್ಟನ್ ಏನು ಮಾಡ್ತೈತೆ ಅಂದ್ರೆ ಕೆಲವೊಂದಿಷ್ಟು ಜಿ ಕೆ ಅಲ್ಲಿ ಭಾಳ ಫೋಕಸ್ ಮಾಡ್ತಿಲ್ಲ ಬಟ್ ಈ ಸಲ ಏನು ರಿಕ್ರೂಟ್ಮೆಂಟ್ ಇದೆಯಲ್ಲ ಇದನ್ನ ಮಾಡ್ತಾ ಇರ್ದೇನಪ್ಪ ಅಂದ್ರೆ ಕೆ ಪಿ ಎಸ್ ಸಿ ಇದು ಸ್ವಲ್ಪ ಗಮನದಲ್ಲಿ ಐ ತಿಂಕ್ ಇದನ್ನ ಯಾರು ಅಬ್ಸರ್ವ್ ಮಾಡಿಲ್ಲ ಅನ್ಕೊತಾನ ಕೆ ಪಿ ಎಸ್ಸಿದವನು ಯಾವಾಗಲೂ ಏನು ಮಾಡ್ತಾನಂದ್ರೆ ಫಾರ್ಟಿ ಪ್ಲಸ್ ಜಿ ಕೆದಲ್ಲಿ ಕೊಡ್ತಾನೆ ಜಿ ಕೆ ಪ್ಲಸ್ ಕರೆಂಟ್ ಅಫೇರ್ಸಲ್ಲೇ ಕೊಡ್ತಾನೆ ಅದನ್ನು ಯಾವ ಥರ ಕೊಡ್ತಾನೆ ಈ ಪ್ರೀವಿಯಸ್ ಟೂ ಪೇಪರ್ಸಲ್ಲಿ ಹಿಂಟ್ ತೊಗೊಂಡು ನಾವು ಇದನ್ನು ಪ್ರೆಡಿಕ್ಷನ್ ಮಾಡೋಣ ಐ ತಿಂಕ್ ಯಾರು ನೋಡಾಕ್ತಿಲ್ಲ ಸ್ವಲ್ಪ ಪೆನ್ನು ಪೇಪರ್ ಹಿಡ್ಕೊಡ್ರಿ ಇದಕ್ಕೆ ಲಿಂಕ್ ಮಾಡ್ಕೊಂಡು ಯಾವ ತರ ಬರ್ತದೆ ಈ ಎಕ್ಸಾಮ್ ಈ ಎಕ್ಸಾಮ್ ಯಾವ ತರ ಲಿಂಕ್ ಇದೆ ನೋಡ್ಕೊಡ್ರಿ ರೈಟ್ ನೋಡ್ಕೊಡ್ರಿ ಇವು ಎರಡು ಎಕ್ಸಾಮ್ ಯಾಕೆ ಹಿಂಟ್ ಆಗ್ತಾವಂದಾಗ ಜಸ್ಟ್ ನೆನ್ಪಿಟ್ಟು ಒಂದು ಸೆಗ್ಮೆಂಟ್ ಅಂತಲ್ಲ ಒಂದು ಸೆಗ್ಮೆಂಟ್ ನೋಡ್ಕೊಡ್ರಿ ಪರ್ಸನ್ ಇನ್ ಎ ನ್ಯೂಸ್ ಪರ್ಸನ್ ಇನ್ ಎ ನ್ಯೂಸ್ ಇಲ್ಲಿ ಕೂಡ ಕೂಡ ಬೆಂಗಳೂರು ವಾಟರ್ ರಿಸೋರ್ಸಲ್ಲಿ ಎರಡು ಕ್ವಶನ್ ಕೇಳಿದ್ದೆ ಐ ಥಿಂಕ್ ಯಾರು ಎಕ್ಸಾಮ್ ಬರ್ದಿರಲ್ಲ ಇಲ್ಲಿ ನೋಡ್ಕೊಂಡಿರ್ಬೋದು ನೀವು ಕ್ವಶನ್ ಪೇಪರಲ್ಲಿ ಕರೆಕ್ಟಾಗಿ ಇಲ್ಲಿ ಏನಪ್ಪ ಅಂದ್ರೆ ನೆಕ್ಸ್ಟು ಇದಾದಮೇಲೆ ಎಕ್ಸಾಮ್ ಆಗಿದ್ದು ಪಿ ಡಬ್ಲ್ಯೂ ಡಿ ಕೂಡ ಎರಡು ಕ್ವಶನ್ ಕೇಳಿದಾನ ಪ್ಲಸ್ಸು ಈ ಎರಡೂ ಎಕ್ಸಾಮಲ್ಲಿ ಪ್ರ ಈ ಎರಡು ಎಕ್ಸಾಮ್ ಕಂಪೇರ್ ಮಾಡಿಕೊಂಡು ನಮಗೆ ಕೆ ಪಿ ಸಿ ಯಾವ ಥರ ತೆಗಿಬೋದು ಅನ್ನೋದು ಪ್ರಿಡಿಕ್ಷನ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಐ ಆಮ್ ಡ್ಯಾಮ್ ಶ್ಯೂರ್ ಅಂತ ನನ್ನ ಕ್ರಾ ನನ್ನ ಕೋರ್ಸ್ ಪೂರ್ತಿ ನೋಡಿರಿ ಡೆಫಿನೆಟ್ಲಿ ಸಿಕ್ಸ್ಟಿ ಪ್ಲಸ್ ಕ್ವೆಶನ್ ಬಂದೇ ಬರ್ತದೆ ಎಕ್ಸಾಮ್ ಆದಮೇಲೆ ಅಗೇನ್ ನೀವು ರೀಟ್ ನೀ ರೀಕಮೆಂಡ್ ಮಾಡಿಕೊಡಿರಬೇಕಾರೆ ಈ ವಿಡಿಯೋ ಕೆಳಗೆ ಯಾವ ಥರ ಪ್ರೆಡಿಕ್ಷನ್ ಮಾಡಬೇಕು ನೋಡ್ಕೊಡ್ರಿ ಏನಪ್ಪ ಅಂದರೆ ಇಲ್ಲಿ ನೋಡ್ರಿ ಪರ್ಸನ್ ಇನ್ ನ್ಯೂಸ್ ಬೆಂಗಳೂರು ವಾಟರ್ ಬೋರ್ಡ್ ಇದ್ದಾಗ ಎರಡು ಕ್ವಶನ್ ಕೇಳಿದೆ ಪಿ ಡಬ್ಲ್ಯೂ ಡಿಯಲ್ಲಿ ಅದು ಕೇಳಿದೆ ನೆಕ್ಸ್ಟು ಈ ಸಲ ಏನಂತಲ ಕೆ ಪಿ ಎಸ್ ಸಿ ತೆಗಿತಾ ಇದೆ ಪೇಪರ್ ರೈಟ್ ಸೊ ಪರ್ಸನ್ ಇನ್ ನ್ಯೂಸು ಅರೌಂಡು ಎರಡರಿಂದ ಮೂರು ಕ್ವಶನ್ ಅಂತ ಯೂಜ್ವಲಿ ಕೇಳ್ಬೋದಲ್ಲ ಹೌ ಅನ್ನೋದು ಯಾಕೆ ಬರ್ತು ಅಂದಾಗ ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ ಪರ್ಸನ್ ಇನ್ ನ್ಯೂಸ್ ಅಂದಾಗ ನೆನಪು ಮಾಡಿಕೊಡ್ರಿ ಏನಪ್ಪಾ ಅಂದ್ರೆ ಐ ತಿಂಕ್ ಒಂದು ಕ್ವೆಶನ್ ನೋಡ್ಕೊಡ್ರಿ ನಿಸಾರ್ ಅಹಮದ್ ಅಂತ ಇದ್ರು ನಿತ್ಯೋತ್ಸವ ಕವಿ ಅಂತೀರ ಆ ಪರ್ಸನ್ ಪಾಸ್ಔಟ್ ಆದರು ನೆಕ್ಸ್ಟು ಸುರೇಶ್ ಅಂಗಡಿ ನಮ್ದು ರೇಲ್ವೆ ಮಿನಿಸ್ಟರ್ ಫಾರ್ ಸ್ಟೇಟ್ ಅಂತೇಳಿ ಅವ್ರು ಕೂಡ ಎಕ್ಸ್ಪೈರ್ ಆದರು ಅದು ಬರ್ಬೋದು ಐ ತಿಂಕ್ ಇನ್ನೊಬ್ಬರು ರೀಸೆಂಟಾಗಿ ಒಬ್ಬರು ಮಿನಿಸ್ಟರು ಏನಪ್ಪಾ ಅಂದ್ರೆ ನಿಧನರಾದರು ಅದ್ರ ಮೇಲೆ ಕ್ವಶನ್ ಕೇಳ್ಬೋದು ಪ್ಲಸ್ ಯಾರು ಆಗಿದೆ ನೋಡಿ ಈಗ ಎನ್ವಾರ್ಮೆಂಟ್ ಅಂತೇವಲ್ಲ ಐ ತಿಂಕ್ ಗ್ರೇಟರ್ ತಂದರ್ಬಗ್ ಅಂತೇವಲ್ಲ ಎಷ್ಟೋ ಅಲ್ಲಿ ಕೇಳಿದ್ನ ಅಂದ್ರೆ ಪರ್ಸನ್ ಭಾಳ ನ್ಯೂಸಲ್ಲಿ ಇರಬೇಕು ಪರ್ಸನ್ ಭಾಳ ನ್ಯೂಸಲ್ಲಿರೋದನ್ನ ಈ ಥರ ಕೇಳೋ ಚಾನ್ಸ್ ಆಗುತ್ತೆ ನನ್ನ ಗಿರ ಮಟ್ಟಿಗೆ ಎರಡರಲ್ಲಿ ಒಂದು ಕ್ವಶನ್ ಬರ್ಬೋದು ಯಾಕಂತಂದ್ರೆ ಸುರೇಶ್ ಅಂಗಡಿ ಅವರು ಸಿನ್ಸ್ ಹಿ ಬಿಲಾಂಗ್ಸ್ ಟು ದ ಕರ್ನಾಟಕ ಸ್ಟೇಟ್ ಪ್ಲಸ್ ಮಿನಿಸ್ಟರ್ ಕೂಡ ಆಗಿದ್ರು ಪ್ಲಸ್ ನಿಶಾರಾಮ್ರು ನಿತ್ಯೋತ್ಸವ ಕವಿ ಅಂತೆಲ್ಲ ಅವ್ರದ್ದು ಕೂಡ ಕೇಳೋ ಚಾನ್ಸ್ ಇದೆ ಅದಕ್ಕೆ ಇವ್ನ ಸ್ವಲ್ಪ ಹೈಲೈಟ್ ಮಾಡ್ಕೊಡ್ರಿ ನೆಕ್ಸ್ಟ್ ಏನಪ್ಪ ನೆಕ್ಸ್ಟ್ ನೋಡ್ಕೊಡ್ರಿ ನ್ಯಾಷನಲ್ ಪಾರ್ಕ್ಸ್ ಇನ್ ನ್ಯೂಸ್ ನ್ಯಾಷನಲ್ ಪಾರ್ಕ್ಸ್ ಇನ್ ನ್ಯೂಸ್ ಸೊ ಅದೇ ಹತ್ತಲ್ಲಿ ಎಷ್ಟೋ ಪಾರ್ಕ್ಸ್ ಇರ್ತವೆ ಎಷ್ಟೋ ನ್ಯಾಷನಲ್ ಪಾರ್ಕ್ಸ್ ಇದಾವೆ ಸೊ ಒನ್ ಹಂಡ್ರೆಡ್ ಪ್ಲಸ್ ನ್ಯಾಷನಲ್ ಪಾರ್ಕ್ ಇದಾವೆ ಅದರಲ್ಲಿ ಇಷ್ಟು ಓದೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇಲ್ಲಿ ನೋಡ್ಕೊಡಿರಿ ನ್ಯಾಷನಲ್ ಪಾರ್ಕ್ ಬೆಂಗಳೂರು ವಾಟರ್ ಬೋರ್ಡ್ ತೆಗೆದಾಗ ಎರಡು ಕೇಳಿದ ಅದು ಏನತ್ತಲ್ಲ ನ್ಯಾಷನಲ್ ಪಾರ್ಕ್ ರೀಸೆಂಟ್ಲಿ ನ್ಯೂಸಲ್ಲಿ ಇರಬೇಕು ರೀಸೆಂಟ್ಲಿ ನ್ಯೂಸಲ್ಲಿ ಅಂದ್ರೆ ಒಂದು ಬೆಸ್ಟ್ ಎಕ್ಸಾಂಪಲ್ ಎಲ್ಲ ಐ ಥಿಂಕ್ ಅಸಾಮಲ್ಲಿ ನೋಡಿಕೊಡ್ರಿ ನೈಂಟಿ ಪರ್ಸೆಂಟ್ ಆಫ್ ದ ಅಸಾಮ್ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಂತೇಳಲ್ಲ ನೈಂಟಿ ಪರ್ಸೆಂಟ್ ಆಫ್ ಕಾಜಿರಂಗ ನ್ಯಾಷನಲ್ ಪಾ ಪಾರ್ಕ್ ವಾಟ್ರ್ ಒಳಗಿತ್ತು ಅಂತೇಳಿ ಯಾಕಂದ್ರೆ ಐ ತಿಂಕ್ ಫ್ಲಡ್ ಹೆವಿ ಆಗ್ತಾಯಿಲ್ಲ ಅಸ್ಸಾಮಲ್ಲಿ ಬ್ರಹ್ಮಪುತ್ರ ರಿವರಿಂದ ಅದಕ್ಕೇನಪ್ಪ ಅಂದ್ರೆ ಕಾಜಿರಂಗ್ ನ್ಯಾಷನಲ್ ಪಾರ್ಕ್ ಇದೆಲ್ಲ ಸೇಮ್ ಕಾಜಿರಂಗ ಪಾರ್ಕ್ನೇ ಎತ್ತಾಕಿ ಬಿಟ್ಟಿರ್ತಾನೆ ಅದೇ ಲಾಸ್ಟ್ ಇಯರ್ ಯಾವ ನ್ಯೂಸಲ್ಲಿ ಅವನೇ ಎತ್ತಾಕಿದ್ದು ಒನ್ ಟೈಮ್ ಕ್ವಶನ್ ಪೇಪರ್ ನೋಡ್ಕೊಡ್ರಿ ನೋಡ್ಕೊಡ್ರಿ ನೆಕ್ಸ್ಟ್ ಪಿ ಡಬ್ಲ್ಯೂ ಮೂರು ಕ್ವಶನ್ ಕೇಳಿದೆ ಸೊ ಇದನ್ನ ಪ್ರೆಡಿಕ್ಷನ್ ಮಾಡ್ಕೊಂಡು ಇದನ್ನು ಕಂಪೇರ್ ಮಾಡ್ಕೊಂಡು ನಾವು ಯಾವ ಥರ ಪ್ರೆಡಿಕ್ಟ್ ಮಾಡ್ಬೋದು ನೋಡ್ಕೊಡ್ರಿ ಯಾಕಂತಂದ್ರೆ ಒಂದು ಕಾಜಿರಂಗ ಕಾಜಿರಂಗ ಲೈಕ್ ನಿಮ್ಗೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ವಿಲ್ ಕಮ್ ಅಂಡರ್ ವಿಚ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಅಂತ ಕೇಳ್ಬೋದು ಕಾಜಿರಂಗ ನ್ಯಾಷನಲ್ ಪಾರ್ಕ್ ಇದೆ ಪ್ಲಸ್ ಇನ್ನೊಂದು ಅಂದ್ರೆ ಇದರಲ್ಲಿ ನೋಡಿಕೊಡ್ರಿ ಐ ತಿಂಕ್ ಟೈಗರ್ ಸೆನ್ಸಸ್ ಮಾಡ್ತೀವಲ್ಲ ಟೈಗರ್ ಸೆನ್ಸಲ್ಲಿ ಗೋಲ್ಡನ್ ಟೈಗರ್ ಅಂತೀವಲ್ಲ ಗೋಲ್ಡನ್ ಟೈಗರ್ ಕೂಡ ನ್ಯೂಸಲ್ಲಿ ಭಾಳ ಆಗಿತ್ತು ಪ್ಲಸ್ ಟೈಗರ್ ಸೆನ್ಸಸ್ ಕೂಡ ಆಗಿದೆ ಯಾವ ನ್ಯಾಷನಲ್ ಪಾರ್ಕಲ್ಲಿ ಅತಿ ಹೆಚ್ಚು ಟೈಗರ್ ಅಂತ ಕೇಳ್ಬೋದು ಐ ಥಿಂಕ್ ಕೆ ಸಿ ಕೇಳಿದೆ ಐ ಥಿಂಕ್ ಮೊನ್ನೆ ಐ ಎ ಎ ಕೂಡ ಕೇಳಿದೆ ಮುಂಬರುವ ಎಕ್ಸಾಮ್ಸ್ ಕೂಡ ಕೇಳ್ತಾನ ಒಂದು ಕ್ವಶನ್ ಡೆಫಿನೆಟ್ಲಿ ಧರಿಲ್ ಭಿ ಒಂದು ಕ್ವಶನ್ ಬೇಸ್ಟ್ ದ ಟೈಗರ್ ಗಮನದಲ್ಲಿ ಗಮನದಲ್ಲಿಟ್ಟುಕೊಡ್ರಿ ಪ್ಲಸ್ ಇನ್ನೊಂದು ನ್ಯೂಸಲ್ಲಿದೆ ಏನಂತಂದ್ರೆ ಐ ತಿಂಕ್ ಯಾರು ವೇರಿಯಸ್ ಎಕ್ಸಾಮ್ ಬರೆದಿರಲಿಲ್ಲ ಅವ್ರಿಗೆಲ್ಲ ಗೊತ್ತಿರ್ತನ್ಕೊತೀನ ಐ ತಿಂಕ್ ನರೇಂದ್ರ ಮೋದಿಯವರು ಮತ್ತೆ ಬಿ ಆರ್ ಗ್ರಿಲ್ ಅಂತೇವಲ್ಲ ನರೇಂದ್ರ ಮೋದಿ ಅವ್ರ ಬಿ ಆರ್ ಗ್ರಿಲ್ ಯಾವಾಗ ಒಂದು ಇದೆ ಅಂತ ಮ್ಯಾನ್ ವರ್ಸಸ್ ವರ್ಲ್ಡ್ ಅಂತ ಪ್ರೋಗ್ರಾಮ್ ಮಾಡಿದಾಗ ಅವಾಗ ಪಿ ಸಿ ಎಕ್ಸಾಮ್ಗೂ ಕೇಳಿದ್ರು ಪಿ ಎಸ್ ಐಗೂ ಕೇಳಿದರು ರೈಟ್ ಪಿ ಸಿ ಎಕ್ಸಾಮ್ಗೆ ಕೇಳಿದ್ರು ಪಿ ಎಸ್ ಐಗೆ ಕೇಳಿದರು ವಿಜಪದ ನ್ಯಾಷನಲ್ ಪಾರ್ಕ್ ಅಂತ ಕೇಳಿದ್ರು ಪ್ಲಸ್ ಇದನ್ನು ತೊಗೊಂಡು ನಾವು ಯಾವ ಥರ ಪ್ರೆಡಿಕ್ಟ್ ಮಾಡ್ಬೋದು ಅಂದಾಗ ಐ ಥಿಂಕ್ ನೋಡ್ಕೊಡ್ರಿ ಇವಾಗ ಮ್ಯಾನ್ ವರ್ಸಸ್ ಮ್ಯಾನ್ ವರ್ಸಸ್ ವೈಲ್ಡ್ ಅನ್ನೋದು ರೀಸೆಂಟ್ಲಿ ನಮ್ಮ ಕರ್ನಾಟಕದಾಗೈತಿ ಬಂಡೀಪುರ ನ್ಯಾಷನಲ್ ಪಾರ್ಕ್ ಅಂತ ಕೇಳಿರ ಹೆಸರು ಬಂಡೀಪುರ ನ್ಯಾಷನಲ್ ಪಾರ್ಕದಲ್ಲಿ ಅಕ್ಷಯ್ ಕುಮಾರು ಮತ್ತು ಬಿಯರ್ ಗ್ರಿಲ್ ಮಾಡಿದರು ಅದಕ್ಕಿಂತ ಬಿಫೋರ್ ರಜನಿಕಾಂತ್ ಮತ್ತು ಬೀರ್ಗ್ರಲ್ಲೂ ಸೇಮ್ ಬಂಡೀಪುರ ನ್ಯಾಷನಲ್ ಪಾರ್ಕಲ್ಲೇ ಮಾಡಿದರು ಸೊ ನಿಮಗೆ ಎಕ್ಸಾಮಲ್ಲಿ ಏನೇನು ಆಗ್ಬೋದು ಅಂತಂದ್ರೆ ಲೈಕ್ ಬಂಡೀಪುರ ಯಾವ ರಿವರ್ ಬೇಸಿನ ಮೇಲೆ ಐತಿ ಪ್ಲಸ್ ಬಂಡೀಪುರ ನ್ಯಾಷನಲ್ ಪಾರ್ಕ್ ಯಾವ ಒಳಗೆ ಬರ್ತದೆ ಅನ್ನೋದು ಕೇಳ್ತೇನೆ ಯಾಕಂದ್ರೆ ಸಿನ್ಸ್ ವಿ ಆರ್ ರೈಟಿಂಗ್ ಕೆ ಪಿ ಎಸ್ ಸಿ ಎಕ್ಸಾಮ್ ಕೆ ಪಿ ಎಸ್ ಸಿ ಇಸ್ ಗೋಯಿಂಗ್ ಟು ಕಂಡಕ್ಟ್ ಎಕ್ಸಾಮ್ ಅಂದಾಗ ಸ್ವಲ್ಪ ಕೆ ಪಿ ಎಸ್ ಸಿ ಕರ್ನಾಟಕ ಪರ್ಸ್ಪೆಕ್ಟಿವ್ ಭಾಳ ಕೇಳ್ತಾನೆ ಸ್ವಲ್ಪ ಗಮನದಲ್ಲಿಟ್ಟು ಕೊಡಿರಿ ಬಂಡೀಪುರ ನ್ಯಾಷನಲ್ ಪಾರ್ಕ್ ಕೇಳೋ ಚಾನ್ಸ್ ಇದೆ ಸೊ ಇದೇ ಥರ ಪ್ರೆಡಿಕ್ಟ್ ಮಾಡ್ಕೊತಿರಬೇಕು ಐ ಥಿಂಕ್ ಅದೇ ಆಯ್ತಲ್ಲ ಜಿ ಕೆ ಒಳಗೆ ಫಾರ್ಟಿ ಪ್ಲಸ್ ಕ್ವೆಶನ್ಸ್ ಬರ್ತವೆ ಈ ಸಲ ಕೆ ಪಿ ಎಸ್ ಸಿ ಯಾವ ಥರ ಬರ್ತು ಅಂದ್ರೆ ನಿಮ್ಗೆ ಐ ಥಿಂಕ್ ಇದ್ರ ಮೇಲೆ ಒಂದು ನಾಲ್ಕೈದು ಕ್ವಶನ್ ಕೇಳ್ಬೋದು ನ್ಯಾಷನಲ್ ಪಾರ್ಕ್ಸಲ್ಲಿ ಟೋಟಲ್ ನಂಬರ್ ಆಫ್ ನ್ಯಾಷನಲ್ ಪಾರ್ಕ್ ಕೇಳೋದು ಇಲ್ಲ ಅಂತಂದ್ರೆ ನ್ಯಾಷನಲ್ ಪಾರ್ಕ್ ಕೊಟ್ಟು ನಿಮ್ಗೆ ಸ್ಟೇಟ್ ವೈಸು ಅರೇಂಜ್ ಮಾಡ್ರಿ ಅಂತ ಕೇಳ್ಬೋದು ಅದಕ್ಕೆ ಸ್ವಲ್ಪ ಗಮನದಲ್ಲಿಟ್ಕೊಡ್ರಿ ಐ ತಿಂಕ್ ಈ ಪ್ರೋಗ್ರಾಮ್ ಏನಿದೆ ಅಲ್ಲ ಬಂಡೀಪುರ ನ್ಯಾಷನಲ್ ಪಾರ್ಕ್ ಅದನ್ನು ಕೇಳೋ ಚಾನ್ಸ್ ಭಾಳಿದೆ ಯಾಕಂದ್ರೆ ಭಾಳ ನ್ಯೂಸ್ ಆಗಿತ್ತು ಗಮನದಲ್ಲಿ ಗಮನದಲ್ಲಿಟ್ಕೊಡ್ರಿ ಐ ಥಿಂಕ್ ಈ ಎರಡು ಸೆಗ್ಮೆಂಟ್ ಇದ್ದ ನೋಡ್ಕೊಡ್ರಿ ಈಗ ಫೈವ್ ಟು ಸಿಕ್ಸ್ ಕ್ವಶನ್ಸ್ ಕವರ್ ಮಾಡಿದ್ವಿ ಜಿ ಕೆ ಅಲ್ಲಿ ಓಕೆ ಇದೇ ಥರ ಜಿ ಕೆ ಸಬ್ಜೆಕ್ಟ್ ಥರನೇ ಬೇರೆ ಬೇರೆ ಸಬ್ಜೆಕ್ಟ್ ಆಲ್ ಸಬ್ಜೆಕ್ಟ್ ಅನಾಲಿಸಿಸ್ ಐ ಹ್ಯಾವ್ ಡನ್ ಓಕೆ ಬಟ್ ಇವತ್ತಿನ ಸೆಗ್ಮೆಂಟ್ ಒಳಗೆ ಇದನ್ನಷ್ಟೇ ಹೇಳ್ತೇನೆ ರೈಟ್ ನೆಕ್ಸ್ಟ್ ನೋಡ್ಕೊಡ್ರಿ ನೆಕ್ಸ್ಟ್ ಬುಕ್ಸ್ ಆ್ಯಂಡ್ ಆತರ್ಸ್ ಬುಕ್ ಆ್ಯಂಡ್ ಆಥರ್ ಒಳಗೆ ಬೆಂಗಳೂರು ವಾಟ್ರಲ್ಲಿ ಎರಡು ಕ್ವಶನ್ ಕೇಳಿದ ಪಿ ಡಬ್ಲ್ಯೂ ಅಲ್ಲಿ ಒಂದು ಕ್ವಶನ್ ಕೇಳಿದೆ ಬಟ್ ನನ್ನ ಪ್ರಿಡಿಕ್ಷನ್ ಪ್ರಕಾರ ಈ ಸಲ ಎರಡು ಕ್ವೆಶನ್ ಅಂತ ಕೇಳ್ತ ಎರಡು ಕ್ವಶನ್ ಯಾವ್ದು ಕೇಳ್ಬೋದು ಐ ತಿಂಕ್ ನಿನ್ನೆ ನೋಡಿರ ನಿನ್ನೆ ಆಯಿತು ರೀಸೆಂಟಾಗಿ ಒಂದಿಷ್ಟು ಇವನ್ನ ಬರ್ಕೊಡ್ರಿ ನೀವೇನಪ್ಪ ಅಂತ ಬುಕ್ಕರ್ ಪ್ರೈಸ್ ಅಂತಲ್ಲ ಬುಕ್ಕರ್ ಪ್ರಶಸ್ತಿ ಬುಕ್ಕರ್ ಪ್ರೈಸು ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಝು ಪ್ಲಸ್ ಏನಪ್ಪ ರೀಸೆಂಟ್ಲಿ ಅಂತೇಳ ಸಾಹಿತ್ಯ ಸಾಹಿತ್ಯ ಅಕಾಡೆಮಿ ಅವಾರ್ಡು ಪ್ಲಸ್ ಒಂದು ತುಂಗ ಅವಾರ್ಡು ಇವೇನಿರ್ತವಲ್ಲ ಇಂಥವೇನಿರ್ತವಲ್ಲ ಸ್ವಲ್ಪ ಆತರ್ ನೋಡ್ಕೊಡ್ರಿ ಐ ಥಿಂಕ್ ಈ ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ಇಂಟರ್ನ್ಯಾಷ್ನಲ್ ಬುಕ್ಕರ್ ಪ್ರೈಝ್ ಪ್ರದಾನ ಮಾಡ್ತಾರೆ ಓಕೆ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸ್ ಕೊಡ್ತಾರೆ ಅವಾಗ ಯಾರು ವಿನ್ನರ್ ಅವ್ರದ್ದು ಬುಕ್ ಯಾವ್ದು ಅಂತೇಳಿ ನೆನ್ಪಿಟ್ರು ಯಾಕಂದ್ರೆ ಕೆ ಪಿ ಎಸ್ ಸಿ ಆಲ್ವೇಸ್ ಲವ್ಸ್ ದ ಬುಕ್ ನೇಮ್ ಅಂತ ಕೆ ಪಿ ಎಸ್ ಸಿ ಅವಾಗಲೂ ಬುಕ್ ನೇಮ್ ಆ್ಯಾಗೆ ಭಾಳ ಫೋಕಸ್ ಮಾಡ್ತೈತಿ ಐ ಥಿಂಕ್ ಯಾರು ಎಫ್ ಡಿ ಎ ಬರ್ದಿರಿ ಒಳಕಿದು ಬರ್ದಿರಿ ಇದು ನೋಡೇ ನೋಡಿರ್ತಿವಿ ಆತರು ಮತ್ತು ಬುಕ್ ನೇಮ್ ಕೇಳಿರ್ತಾನೆ ಸ್ವಲ್ಪ ಗಮನದಲ್ಲಿ ಗಮನದಲ್ಲಿಟ್ಕೊಡ್ರಿ ಅದರಲ್ಲಿ ನೋಡ್ಕೊಡ್ರಿ ಬುಕ್ಕರ್ ಪ್ರೈಸ್ ನೆನ್ಪಿಟ್ಕೊಡ್ರಿ ಬುಕ್ಕರ್ ಪ್ರೈಸ್ ನೆನ್ಪಿಟ್ಕೊಡ್ರಿ ರೈಟ್ ನೆಕ್ಸ್ಟ್ ನೋಡ್ಕೊಡ್ರಿ ಅವಾರ್ಡ್ಸ್ ಅಂತ ಅವಾರ್ಡ್ಸು ಬೆಂಗಳೂರಲ್ಲಿ ಎರಡು ಕೇಳಿದ್ದ ಬೆಂಗಳೂರು ವಾಟರ್ ಬೋರ್ಡು ಇಲ್ಲಿ ಎರಡು ಕೇಳಿದ್ನ ಇಲ್ಲೇನಿದಲ್ಲ ತ್ರೀ ಟು ಫೋರ್ ಕೇಳ್ತಾನೆ ಯಾಕೆ ಅನ್ಬೋದು ನೆನ್ಪಿಟ್ಕೊಡ್ರಿ ಈ ಅವಾರ್ಡ್ನ ಜ್ಞಾನಪೀಠ ಜ್ಞಾನಪೀಠ ಪ್ರಶಸ್ತಿ ಇಲ್ಲಿವರೆಗೆ ಯಾವ ಎಕ್ಸಾಮಲ್ಲಿ ಕೇಳಿಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಜ್ಞಾನಪೀಠ ಪ್ರಶಸ್ತಿ ಅಕ್ಕಿ ತಮ್ಮ ಅಚ್ಚುತನ್ ಅಂತೀವಲ್ಲ ಮಲಯಾಳಮ ರೈಟ್ರಿಗೆ ಪೋಯೆಟ್ ರೈಟರ್ ಅದಾರಲ್ಲ ಅವ್ರಿಗೆ ಸಿಕ್ಕಿದೆ ಸೊ ಇದನ್ನ ಎಲ್ಲಿ ಕೇಳಿಲ್ಲ ಐ ಥಿಂಕ್ ಬರೋ ಎಕ್ಸಾಮ್ ಕೆ ಪಿ ಎಸ್ ಸಿ ಯಾವುದೇ ಇರಲಿ ಎಕ್ಸಾಮ್ ಬರೋ ಎಕ್ಸಾಮಲ್ಲಿ ಕೇಳೋ ಚಾನ್ಸ್ ಇದೆ ಪ್ಲಸ್ ನೊಬೆಲ್ ಪ್ರಶಸ್ತಿ ಐ ಥಿಂಕ್ ಮೊನ್ನೆಯಿಂದ ನೊಬೆಲ್ ಒಂದೊಂದು ಕೆಟಗರಿ ಒಳಗೆ ನೊಬೆಲ್ ಫೀಸ್ ಪ್ರೈಸ್ ಯಾವ್ರಿಗೆ ಸಿಕ್ಕತಿ ನೊಬೆಲ್ ಫಿಸಿಕ್ಸ್ ಒಳಗೆ ಯಾರು ಸಿಕ್ಕತ್ತೆ ಕೆಮಿಸ್ಟ್ರಿ ಒಳಗೆ ಯಾರು ಸಿಕ್ಕತ್ತೆ ಲಿಟ್ರೇಚರ್ ಒಳಗೆ ಯಾರು ಸಿಕ್ಕೈತಿ ಸೊ ನೊಬೆಲ್ ಭಾಳ ನ್ಯೂಸಲ್ಲಿದೆ ಸೊ ಅದನ್ನು ಕೇಳೋ ಚಾನ್ಸ್ ಇದೆ ಪ್ಲಸ್ಸು ನೆಕ್ಸ್ಟ್ ಏನಪ್ಪ ಅಂದ್ರೆ ಆಸ್ಕರ್ ಪ್ರೈಝು ಯಾಕಂದ್ರೆ ಕೆ ಪಿ ಎಸ್ ಸಿ ಒಳಗೆ ಯಾವಾಗಲೂ ಪ್ರತಿ ವರ್ಷ ಯಾವುದೇ ಎಕ್ಸಾಮ್ ನೋಡ್ಕೊಡ್ರಿ ನೀವು ಒಂದು ಆಸ್ಕರ್ ಪ್ರೈಝ್ ಇದ್ದೇ ಇರ್ತದೆ ಆಸ್ಕರ್ ಪ್ರೈಝ್ ನೆನ್ಪಿಟ್ಟು ಕೊಡ್ರಿ ಪ್ಲಸ್ ಆಸ್ಕರ್ ಪ್ರೈಝ್ ಅಂದ್ರೆ ಐ ತಿಂಕ್ ಪ್ಯಾರಾಸೈಟ್ ಅಂದ್ ಮೂವಿ ಸಿಕ್ಕಿದೆ ನೋಡ್ರಿ ಆಸ್ಕರ್ ಅಂದಾಗ ಓನ್ಲಿ ಹ್ಯಾವ್ ಟು ಫೋಕಸ್ ಆನ್ ದ ಬೆಸ್ಟ್ ಮೂವಿ ಬೆಸ್ಟ್ ಡೈರೆಕ್ಟರ್ ಬೆಸ್ಟ್ ಆಕ್ಟರ್ ಮತ್ತು ಬೆಸ್ಟ್ ಫೀಮೇಲ್ ಆ್ಯಕ್ಟ್ರಸ್ ಇವನ್ನ ಅಷ್ಟೇ ನೋಡ್ಕೊಡ್ರಿ ಲ್ಯಾಂಗ್ವೇಜ್ ಅವಶ್ಯಕತೆ ಇಲ್ಲ ಮೋಸ್ಟ್ ಪ್ರಾಬಲಿ ಪ್ಯಾರಾಸೈಟ್ ಯಾವ ಅಂತ ಕೇಳ್ಬೋದು ಸೌತ್ ಆಫ್ರಿ ಸಾರಿ ಸೌತ್ ಕೊರಿಯಾನೇನುಪಿಟ್ಕೊಡ್ರಿ ಸೊ ಈ ಥರ ಆಸ್ಕರು ಇಲ್ಲ ತಂದ್ರೆ ಐ ಥಿಂಕ್ ಎಫ್ ಡಿ ಅದರ್ಗೆ ಗ್ರಾಮಿ ಅವಾರ್ಡ್ ಕೇಳ್ತಾರೆ ಗ್ರಾಮಿ ಅವಾರ್ಡ್ ಮ್ಯೂಸಿಕ್ ಕೊಡ್ತಾರಲ್ಲ ಅದನ್ನು ಕೇಳ್ತಿ ಇಲ್ಲೇ ನೋಡ್ಕೊಡ್ರಿ ಲಿಟ್ರೇಚರ್ ಅಂದ್ರೆ ಜ್ಞಾನಪೀಠ ಮೇಲೆ ಒಂದು ಕ್ವಶನ್ ಫಿಕ್ಸು ನೆಕ್ಸ್ಟು ನೊಬೆಲ್ ಮೇಲೆ ಯಾವುದೇ ಎಕ್ಸಾಮರಲ್ಲಿ ನೊಬೆಲಿಗೆ ಈಗ ರೀಸೆಂಟ್ಲಿ ಐ ಥಿಂಕ್ ಟೂ ಡೇಸಿದ ಫೋರ್ ಡೇಸ್ ಇದ್ದಾ ಅಥವಾ ವೇರಿಯಸ್ ಫೋ ಇದಕ್ಕೆ ಕೊಡ್ತಾ ಇದ್ದಾರೆ ನೆಕ್ಸ್ಟು ಆಸ್ಕರ್ ಪ್ರೈಸ್ ಆಲ್ರೆಡಿ ಆಗಿದೆ ಜನವರಿಯಲ್ಲಿ ಬಿಟ್ಟಿದ್ದಾರೆ ಬಟ್ ಇನ್ನೂ ಯಾವ ಎಕ್ಸಾಮಲ್ಲಿ ಕೇಳಿದೆ ಅಂದಾಗ ಅಪ್ಕಮಿಂಗ್ ಕೆ ಪಿ ಎಸ್ ಸಿ ಎಕ್ಸಾಮ್ನಾಗ ಕೇಳೋ ಚಾನ್ಸ್ ಇದೆ ಸೊ ಸ್ವಲ್ಪ ಗಮನ ಕೊಡ್ರಿ ಅವನ್ನ ನೆಕ್ಸ್ಟ್ ನೋಡ್ಕೊಡ್ರಿ ಬಯೋಸ್ಪಿಯರ್ ರಿಸರ್ವ್ ಆ್ಯಂಡ್ ವೈಲ್ಡ್ ಲೈಫ್ ಅಂತೀನಿ ಐ ಥಿಂಕ್ ಇಲ್ಲಿ ಎರಡು ಕ್ವೆಶನ್ ಕೇಳಿದ್ದ ಇಲ್ಲಿ ನೋಡ್ಕೊಡ್ರಿ ಇಲ್ಲಿ ಕೂಡ ಎರಡು ಕ್ವಶನ್ ಕೇಳಿದ್ದ ಏನಪ್ಪ ಬಯೋಸ್ಪಿಯರ್ ರಿಸರ್ವ್ ಅದು ಐ ಥಿಂಕ್ ಯಾರು ರೆಗ್ಯುಲರ್ ಇದ್ದಿರಲ್ಲ ಆ ಬ್ಯಾಚಸ್ಗೆಲ್ಲ ವಾಟ್ಸ್ ದ ಮೀನಿಂಗ್ ಆಫ್ ಬಯೋಸ್ಪಿಯರ್ ಅಂತ ಹೇಳಿದಾನ ಬಟ್ ಸಿನ್ಸ್ ಇದೇನಪ್ಪ ಕ್ರ್ಯಾಶ್ ಕೋರ್ಸ್ ಆಗಿರ್ಬೋದು ಯಾಕಂದ್ರೆ ಜಸ್ಟ್ ನಿಮ್ಗೆ ಹೌ ಯು ಆ ಹೌ ಟು ಪ್ರಿಪೇರ್ ಫಾರ್ ದ ಜಿ ಕೆ ಪೇಪರ್ ಫಾರ್ ಪಿ ಡಬ್ಲ್ಯೂ ಡಿ ಹೇಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಹೈಲೈಟ್ಸ್ ಹೇಳ್ತಾ ಇದ್ದೀನಿ ಪ್ಲಸ್ ಅನಾಲಿಸ್ ಮಾಡ್ತಾ ಇದ್ದೀನಿ ರೈಟ್ ಸೊ ಬಯೋಸ್ಪೇರ್ ರಿಸರ್ವ್ಸ್ ಇರ್ತವಲ್ಲ ಜೀವವೈವಿಧ್ಯ ತಾಣಗಳು ಅಂತೀವಲ್ಲ ಐ ತಿಂಕ್ ನೀಲಗಿರಿ ಬಯೋಸ್ಪೇರ್ ಕಂಚನ್ಜುಂಗ ಇವನ್ನೆಲ್ಲ ನೋಡಿರ್ತಿರಲ್ಲ ಅಂಥವ್ರು ಸ್ವಲ್ಪ ನೆನ್ಪಿಟ್ಕೊಡ್ರಿ ಇದರಲ್ಲಿ ಯಾಕಂತಂದ್ರೆ ನ್ಯಾಷನಲ್ ಪಾರ್ಕ್ ಕೂಡ ಕೇಳೋ ಚಾನ್ಸ್ ಇದೆ ಬಯೋಸ್ಪೇರಲ್ಲಿ ಆಲ್ರೆಡಿ ಹೇಳಿದೆ ನಾನು ಪ್ಲಸ್ ಬಯೋಸ್ಪಿಯರ್ ರಿಲೇಟೆಡ್ ಆಗಿ ಕೇಳುವುದು ಯಾಕಂದರೆ ಕೆಲವೊಂದಿಷ್ಟು ಏನಿದೆಪ್ಪ ಅಂದ್ರೆ ನ್ಯಾಷನಲ್ ಪಾರ್ಕ್ನು ಇದೆವು ಸೇಮು ನೆಕ್ಸ್ಟ್ ಬಯೋಸ್ಪಿಯರ್ ರಿಸರ್ವ್ ಇದ್ದೆವು ಮತ್ತು ಐ ಥಿಂಕ್ ವೆಟ್ಲ್ಯಾಂಡ್ ಅಂತ ನೇಮ್ ಕೇಳಿರಿ ನೀವು ವೆಟ್ ಲ್ಯಾಂಡ್ಸ್ ಕೂಡ ಇವೆ ರೈಟ್ ಸೊ ಇದನ್ನು ಫೋಕಸ್ ಮಾಡಿರಿ ನೆಕ್ಸ್ಟ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ರೀಸೆಂಟ್ ಅಪಾಯಿಂಟ್ಮೆಂಟ್ಸ್ ಇಲ್ಲಿ ಒಂದು ಕೇಳಿದ್ರೆ ಇಲ್ಲಿ ಒಂದು ಕೇಳಿದ್ರೆ ಕೆ ಪಿ ಸಿಲಿ ಒನ್ ಟು ಟೂ ಕ್ವಶನ್ಸ್ ಕೇಳ್ತಾ ಯಾವಾಗಲೂ ರೀಸೆಂಟ್ ಅಪಾಯಿಂಟ್ಮೆಂಟ್ಸ್ ಅಲ್ಲಿ ಒನ್ ಟು ಟು ಕ್ವಶನ್ಗೆತ್ತರ ಮ್ಯಾಕ್ಸಿಮಮ್ ಏನು ಮಾಡ್ತಾರೆ ಅಂದ್ರೆ ಸ್ಟೂಡೆಂಟ್ಸು ಅಪಾಯಿಂಟ್ಮೆಂಟ್ ಅಪಾಯಂಟ್ನಲ್ಲಿ ಎಲ್ಲ ಅಪಾಯಿಂಟ್ಮೆಂಟ್ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯು ಶುಡ್ ನಾಟ್ ರೀಡ್ ಆಲ್ ಅಪಾಯಿಂಟ್ಮೆಂಟ್ಸ್ ಜಸ್ಟ್ ನೆನ್ಪಿಟ್ಕೊಡ್ರಿ ರೀಸೆಂಟ್ಲಿ ನೋಡ್ಕೊಡ್ರಿ ಐ ಥಿಂಕ್ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಿ ನನಗೆ ಏನಪ್ಪ ಅಂತಂದ್ರೆ ರೀಸೆಂಟ್ಲಿ ಎಸ್ ಬಿ ಐದು ಎಸ್ ಪಿ ಐದ್ದು ಸಿಇಒ ಚೇಂಜ್ ಆಗಿದ್ದಾರೆ ಅಂದರೆ ಚೇರ್ಮೆನ್ ಅಂತೀವಲ್ಲ ಯಾರು ಆಗಿದ್ದಾರೆ ಸ್ವಲ್ಪ ಇಟ್ಕೊಡ್ರಿ ಎಸ್ ಬಿ ಐದು ರೀಸೆಂಟ್ಲಿ ಚೇಂಜ್ ಆಗಿದ್ದಾರೆ ಐ ಥಿಂಕ್ ಅಕ್ಟೋಬರ್ ಅಕ್ಟೋಬರ್ ಏಯ್ಟ್ಗೆ ಚೇಂಜ್ ಆಗಿದೆ ಅವ್ರಿಗೆ ಕೇಳೋ ಚಾನ್ಸ್ ಇದೆ ಪ್ಲಸ್ಸು ಐ ಥಿಂಕ್ ನಿಮ್ಗೆ ಕಾನ್ಸ್ಟಿಟ್ಯೂಷನ್ ಹೇಳಬೇಕಾದ್ರೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತೀವಲ್ಲ ಸಂವಿಧಾನಕ ಸಂಸ್ಥೆಗಳು ಅಲ್ಲೊಂದಿಷ್ಟು ಅಪಾಯಿಂಟ್ಮೆಂಟ್ ಹೇಳ್ತೀನಿ ಸ್ವಲ್ಪ ಇಟ್ಕೊಡ್ರಿ ಏನಪ್ಪ ಅಂದ್ರೆ ಸೆಬಿದು ನೆನ್ಪಿಟ್ಕೊಡ್ರಿ ಸೆಬಿ ಅಂತ ಸಾರಿ ಎಸ್ ಬಿ ಐದ್ದು ಸ್ವಲ್ಪ ಗಮನದಲ್ಲಿಟ್ಕೊಡ್ರಿ ರೀಸೆಂಟ್ ಅಪಾಯಿಂಟ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಹೇಳಬೇಕಾದ್ರೆ ಅಲ್ಲಿ ಯಾವ ಥರ ಬರ್ತದೆ ಅಂತೇಳಿ ಅದರಲ್ಲಿ ರೀ ಆ್ಯಕ್ಚುಲಿ ಅಪಾಯಿಂಟ್ಮೆಂಟ್ ಅದರಲ್ಲಿ ಆಡಾಗತ್ತಾ ಅಲ್ಲಿ ಹೇಳ್ತೇನೆ ನಿಮಗೆ ಬಟ್ ಒಂದು ಅಪಾಯಿಂಟ್ಮೆಂಟ್ ಬಗ್ಗೆ ಇರ್ತದೆ ನೆನ್ಪಿಟ್ಕೊಡ್ರಿ ನೆಕ್ಸ್ಟ್ ನೋಡ್ಕೊಡ್ರಿ ಇಲ್ಲೇನಿದೆ ನೋಡಿರಿ ಇಂಪಾರ್ಟೆಂಟ್ ಲೇಕ್ಸ್ ಆ್ಯಂಡ್ ಫೆಸ್ಟಿವಲ್ಸ್ ಅಂತೀವಿ ನಾವು ಲೇಕ್ಸ್ ಯಾಕೆ ಇಂಪಾರ್ಟೆಂಟ್ ಅದೇ ಐತಲ್ಲ ಲೇಕ್ಸು ಐ ಥಿಂಕ್ ಸಾಲ್ಟ್ ವಾಟರ್ ಲೇಕ್ ಅತಿ ದೊಡ್ಡ ಸಾಲ್ಟ್ ಸಾಲ್ಟ್ ವಾಟರ್ ಲೇಕ್ ಯಾವುದು ಲೈಕ್ ನೆಕ್ಸ್ಟ್ ಸ್ವೀಟ್ ವಾಟರ್ ಯಾಕಂದ್ರೆ ಸಿನ್ಸ್ ಯು ಆರ್ ಗೋಯಿಂಗ್ ಟು ರೈಟ್ ದ ಪಿ ಡಬ್ಲ್ಯೂ ಇಂಜಿನಿಯರಿಂಗ್ ಎ ಜಿ ಇದು ಅಂದಾಗ ಸ್ವಲ್ಪ ವಾಟ್ರ್ ಅಂತೀವಲ್ಲ ನಾವು ಐ ಥಿಂಕ್ ನಿಮ್ಮ ಎನ್ವಾರ್ಮೆಂಟ್ ಇಂಜಿನಿಯರಿಂಗ್ ಗೊತ್ತಿಲ್ಲ ಎನ್ವೈರ್ಮೆಂಟ್ ಇಂಜಿನಿಯರಿಂಗಲ್ಲಿ ಐ ತಿಂಕ್ ಭಾಳ ಓದಿರ್ತೀರಿ ನಿಮ್ಗೆ ಏನಪ್ಪ ಅಂದ್ರೆ ಬಿ ಓ ಡಿ ಸಿ ಡಿ ಬಗ್ಗೆ ಓದ್ತಿರ್ತೀನಿ ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತೆಲ್ಲ ಓದ್ತಿರ್ತೀರಿ ನೋಡಿರಿ ಅದ್ರ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಏನು ಮಾಡ್ತಾನಪ್ಪ ಅಂದ್ರೆ ಲೇಕ್ಸ್ ಬಗ್ಗೆ ಭಾಳ ಕೇಳ್ತಾನೆ ಯಾಕಂದ್ರೆ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಲೇಕ್ಸ್ ಅಂದಾಗ ನಿಮ್ಗೇನು ಯು ಆರ್ ನಾಟ್ ಅಡ್ವೈಸ್ ಟು ರೀಡ್ ಆಲ್ ದ ಫ್ಯಾಕ್ಟ್ಸ್ ಓಕೆ ಓನ್ಲಿ ಏನಂತಂದ್ರೆ ಸರ್ಟನ್ ಹೈಲೈಟೆಡ್ ಲೈಕ್ ಲೈಕ್ ವರ್ಲ್ಡ್ ಲಾ ದ ಇಂಡ್ಯಾದ ಲಾರ್ಜೆಸ್ಟ್ ಸಾಲ್ಟ್ ವಾಟರ್ ಲೇಕ್ ಯಾವುದು ಫ್ರೆಶ್ ವಾಟರ್ ಲೇಕ್ ಯಾವುದು ಲೈಕ್ ಇಂಡ್ಯಾದಾಗ ಕರ್ನಾಟಕದಾಗ ಯಾವುದೈತಿ ನಮ್ಮ ನೆರೆ ರಾಷ್ಟ್ರ ನೆರೆ ಸ್ಟೇಟ್ಗಳಲ್ಲಿ ಯಾವುದೈತಿ ಸ್ವಲ್ಪ ನೆನ್ಪಿಟ್ರು ಐ ತಿಂಕ್ ಸಾಲ್ಟ್ ಅಂದಾಗ ಏನಪ್ಪ ನೀವು ಚಿಲಕ ಅಂತಿರಲ್ಲ ಇದು ಸಾಲ್ಟ್ ಆಯ್ತು ಓಕೆ ಫ್ರೆಶ್ ವಾಟರ್ ಅಂತೀವಲ್ಲ ಊಲರ್ ಅಂತ ಕೇಳಿರಿ ನೀವು ಊಲರ್ ಲೇಕ್ ಅಂತೀರಿ ಕೊಲ್ಲೇರು ಲೇಕ್ ಅಂತೀರಿ ಇಂಥ ಸರ್ಟನ್ ಅಷ್ಟೇ ಯಾಕಂದ್ರೆ ಇಲ್ಲಿ ನೋಡ್ಕೊಡ್ರಿ ಇಲ್ಲಿನ ಕೇಳೇನ ಇಲ್ಲಿನೂ ಒಂದು ಕೇಳೋಣ ಕೆ ಪಿ ಎಸ್ ಸಿ ಒನ್ ಟು ಟೂ ಕ್ವಶನ್ಸ್ ಕೇಳ್ತಾನೆ ಅಂಟಿಲ್ ಅನ್ಲೆಸ್ ಇಟ್ ಮಸ್ಟ್ ಬಿ ಇನ್ ಎ ನ್ಯೂಸ್ ನ್ಯೂಸಲ್ಲಿ ಇರ್ಬೇಕು ಅದು ಲೇಕ್ ನ್ಯೂಸ್ನಲ್ಲಿ ಇರ್ಬೇಕು ಐ ಥಿಂಕ್ ಕೊಡೇ ಕೊಲ್ಲೂರು ಲೇಕ್ ಇವೆಲ್ಲ ಭಾಳ ನ್ಯೂಸಲ್ಲಿ ಇರ್ತವೆ ಎನಿ ಎನಿ ಟೈಮ್ ನ್ಯೂಸ್ನಾಗ ಇರ್ತಾವ ಅದಕ್ಕೆ ಸ್ವಲ್ಪ ಈ ಲೇಕ್ಸ್ ಮೇಲೆ ಇಂಟ್ಕೊಂಡು ಫೆಸ್ಟಿವಲ್ಸ್ ಅಂದ್ರೆ ಏನು ಫೆಸ್ಟಿವಲ್ಸ್ ಫೆಸ್ಟಿವಲ್ಸ್ ಆಚರಣೆಗಳು ಅಂತೀವಲ್ಲ ಡ್ಯೂ ಟು ದ ಲಾಕ್ಡೌನು ಎಷ್ಟು ಫೆಸ್ಟಿವಲ್ಸ್ ಗ್ಯಾದ್ರಿಂಗ್ ಆಗುತ್ತೆ ಸೆಲೆಬ್ರೇಷನ್ ಕ್ಲೋಸ್ ಮಾಡ್ತಾ ಇದ್ದಾರೆ ಯಾಕಂದರೆ ಓಕೆ ಲೈಟ್ ಇಟ್ ಬಿ ಒನ್ ಇಯರ್ ಏನಾಗಲ್ಲ ಬಟ್ ನೀವು ಏನು ಫೋಕಸ್ ಮಾಡ್ಬೇಕಂದ್ರೆ ಸಮ್ ಇಂಪಾರ್ಟೆಂಟ್ ಫೆಸ್ಟಿವಲ್ಸ್ ಫೆಸ್ಟಿವಲ್ಸ್ ಬಂದಾಗ ಅದೇ ಅಂತ ನಾವು ಫೆಸ್ಟಿವಲ್ಸ್ ಅಂದಾಗ ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವ ದಿನ ಅಂತೀವಿ ನೆಕ್ಸ್ಟು ಇಂಡಿಪೆಂಡೆನ್ಸ್ ಡೇ ಸ್ವಾತಂತ್ರ್ಯ ದಿನ ನೆಕ್ಸ್ಟು ಗಾಂಧಿ ಜಯಂತಿ ರೀಸೆಂಟ್ಲಿ ರೀಸೆಂಟ್ಲಿ ಗಾಂಧಿ ಜಯಂತಿ ಆಗಿದೆ ಸೊ ನಮ್ಮ ನ್ಯಾಷನಲ್ ಫೆಸ್ಟಿವಲ್ಸ್ ಅಂತ ಕನ್ಸಿಡರ್ ಮಾಡ್ಬೇಕಾದ್ರೆ ಮೇನ್ಲಿ ಇವು ಮೂರು ಕನ್ಸಿಡರ್ ಮಾಡ್ತೀವಿ ನಾವು ಸ್ವಲ್ಪ ಈ ಮೂರದು ಏನೇವೆಂಟ್ ಇದ್ರೆ ರೀಸೆಂಟ್ ಆಗಿ ಇರೋದಂದ್ರೆ ನಮಗೆ ಗಾಂಧಿ ಜಯಂತಿ ಅಲ್ಲ ಗಾಂಧಿ ಜಯಂತಿ ಮೇಲೆ ಒಂದು ಕ್ವಶನ್ ಕೇಳ್ಬೋದು ರೈಟ್ ಈ ಥರ ಅನಲೈಸಿಸ್ ಮಾಡಿಕೊಡ್ರಿ ನೆಕ್ಸ್ಟು ನೋಡ್ಕೊಡ್ರಿ ಐ ಥಿಂಕ್ ಇಲ್ಲಿ ಇದು ಇದಾಗಿದೆ ಏನಪ್ಪ ಅಂದ್ರೆ ನಿಮ್ಮ ಬೆಂಗಳೂರಲ್ಲಿ ಬೆಂಗಳೂರು ವಾಟರ್ ಬೋರ್ಡಲ್ಲಿ ನಿಂತ ಕೇಳಿದ್ರು ಅದು ಇರೋದು ರೀಸೆಂಟ್ಲಿ ಐ ತಿಂಕ್ ಸಿಕ್ಕಿಮ್ದಲ್ಲಿ ಲಾಸ್ಟ್ ಇಯರ್ ಸಿಕ್ಕಿಮ್ದಲ್ಲಿ ಏನಾಯ್ತು ಅಂದರೆ ಅದ್ರದ್ದು ಸಿಕ್ಕಿಮ್ದು ಫಸ್ಟು ಏನು ಮಾಡಿದಾರಪ್ಪ ಏರ್ಪೋರ್ಟ್ ರೆಡಿ ಮಾಡಿದ್ರು ಅದಕ್ಕೆ ನಿಮ್ಗೆ ರೀಸೆಂಟ್ಲಿ ಯಾವ ಸ್ಟೇಟಲ್ಲಿ ಯಾವ ಸ್ಟೇಟಲ್ಲಿ ಏರ್ಪೋರ್ಟ್ ಆಗಿತ್ತು ಅಂತ ಕೇಳಿದ್ರು ಸಿಕ್ಕಿಮಿತ್ತು ಸೊ ಇಲ್ಲಿ ಸಿಕ್ಕಿಮ್ದಲ್ಲಿ ಏರ್ಪೋರ್ಟ್ ಕೇಳಿದೆ ಅಂತೇಳಿ ಇಲ್ಲಿ ನೆಕ್ಸ್ಟ್ ಏನು ಮಾಡ್ಬಿಟ್ಟಿನ ನೆಕ್ಸ್ಟ್ ಇಲ್ಲಿ ಏನು ಮಾಡಿದೆ ಅಂದ್ರೆ ಹೈವೇ ಕೇಳಿದೆ ನಿಮ್ಮದು ಪಿ ಡಬ್ಲ್ಯೂ ಅಲ್ಲಿ ಹೈವೇ ಕೇಳಿದೆ ಅಂದರೆ ವಿಚ್ ಆಫ್ ದ ಫಾಲೋಯಿಂಗ್ ನ್ಯಾಷನಲ್ ಹೈವೇ ಇಸ್ ದ ಲಾರ್ಜ್ ಲಾಂಗೆಸ್ಟ್ ಹೈವೇ ಇನ್ ಇಂಡಿಯಾ ಅಂತ ಕೇಳಿದ ಸೊ ಇಲ್ಲಿ ಏರ್ಪೋರ್ಟ್ ಕೇಳಿದ್ನಾ ಇಲ್ಲಿ ಹೈವೇ ಕೇಳಿದ್ನ ನೆಕ್ಸ್ಟ್ ಎಕ್ಸಾಮಲ್ಲಿ ಏನು ಕೇಳ್ಬೋದು ಅಂದ್ರೆ ಐ ತಿಂಕ್ ಸೊ ಇಲ್ಲಿವರೆಗೆ ನಾವು ಸೆವೆಂಟೀನ್ ಜೋನ್ ಇದು ರೈಲ್ವೆ ಜೋನ್ ಅಂತೀವಲ್ಲ ಇಲ್ಲಿ ಏನಾಯ್ತು ಏರ್ವೇಸ್ ಆಯಿತು ಹೈವೇಸ್ ಆಯಿತು ನೆಕ್ಸ್ಟ್ ರೇಲ್ವೇಸ್ ಕೇಳೋದ ಚಾನ್ಸ್ ಇದೆ ಯಾಕಂದ್ರೆ ಸಿನ್ಸ್ ನಮ್ಮದು ಟೋಟಲ್ ಎಷ್ಟಿದ ಮೊದಲು ಅಂದ್ರೆ ಸೆವೆಂಟೀನ್ ಝೋನ್ ಇದು ಬಟ್ ಏಯ್ಟೀನ್ ಜೋನ್ ಆಗಿದು ಅಂದರೆ ಏಯ್ಟೀನ್ತ್ ಏನದಲ್ಲ ವೈಜಾಗ್ ಅಂತೀವಲ್ಲ ವಿಶಾಖಪಟ್ಟಣಂ ಅಂತೀವಲ್ಲ ಏಯ್ಟಿಂತ ನ್ಯೂ ಜೋನ್ ಆ್ಯಡ್ ಆಗಿದೆ ನ್ಯೂ ಜೋನ್ ಆ್ಯಡ್ ಆಗಿದೆ ಅದಕ್ಕೆ ಇಲ್ಲಿ ರೈಲ್ವೆ ಕೇಳ್ಬೋದು ಅಂತ ನನ್ನ ಪ್ರೆಡಿಕ್ಷನ್ ಸೊ ಅದಕ್ಕೆ ರೈಲ್ವೆ ಕೇಳ್ಬೋದು ಅಂದದ್ಲೇ ಸೊ ಆಲ್ ಏಯ್ಟೀನ್ ಝೋನ್ ಏನಿದಾವಲ್ಲ ಸ್ಟೇಟ್ಸು ಪ್ಲಸ್ಸು ಅದರ ಜೋನ್ ಏನು ಬಿಟ್ಕೋಡ್ರಿ ಲೈಕ್ ವೆದರ್ ಹಿ ಈಸ್ ಆಸ್ಕ್ ಹಿ ಈಸ್ ಗೋಯಿಂಗ್ ಟು ಆಸ್ಕ್ ಏನಂತಂದ್ರೆ ಸೌತ್ ವೆಸ್ಟರ್ನ್ ರೈಲ್ವೆ ಹೆಡ್ ಕ್ವಾರ್ಟರ್ ಹುಬ್ಬಳ್ಳಿಯಲ್ಲಿದೆ ಲೈಕ್ ಸೌತ್ ಸೆಂಟ್ರಲ್ ರೈಲ್ವೆ ಸಿಕಂದ್ರಾಬಾದ್ ಇದೆ ಸೌತು ಸೌತ್ ರೈಲ್ವೇಲಿದೆ ಚೆನ್ನೈಲಿದೆ ಈ ಥರ ಡೈರೆಕ್ಟ್ಲಿ ಕೇಳ್ಬೋದು ಯಾಕಂದ್ರೆ ಏಯ್ಟಿನ್ ಜೋನು ಮಗ್ಗಪ್ ಮಾಡೋದು ಇಂಜಿನಿಯರ್ಸ್ ಏನು ಕಷ್ಟ ಅಲ್ಲ ಜಸ್ಟ್ ಒಂದು ಫಿಗರ್ ಹಾಕಿ ಐ ಥಿಂಕ್ ನೆಕ್ಸ್ಟ್ ನಾವು ಏನು ಕೋರ್ಸ್ ಮಾಡ್ತಲ್ಲ ವೆನ್ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗುತ್ತಲ್ಲ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಕಂಡ್ ಕ್ರ್ಯಾಶ್ ಕ್ರ್ಯಾಶ್ಕರ್ಸ್ ಅಂದ ಪಿ ಡಬ್ಲ್ಯೂ ಡಿ ಜಿ ಕೆ ಪೇಪರ್ ಅಂತಲ್ಲ ಆ ಟೈಮ್ನೇ ನಿಮ್ಗೆ ಮ್ಯಾಪ್ ಹಾಕಿ ಕೊಡ್ತೀನಿ ಈ ಥರ ರೈಟ್ ಸೊ ಸ್ವಲ್ಪ ರೈಲ್ವೇಸ್ ಮೇಲೆ ನೋಡಿಕೊಡ್ರಿ ರೈಟ್ ರೆಸ್ಟ್ ನೆಕ್ಸ್ಟ್ ನೋಡ್ಕೊಡ್ರಿ ಥೀಮ್ಸ್ ಮೇಲೆ ಒಂದು ಕ್ವಶನ್ ಇರ್ತದೆ ಥೀಮ್ಸ್ ಅಂದರೆ ದೇ ವಾಕ್ಯ ಅಂತೀವಲ್ಲ ಯಾವುದೇ ಒಂದು ಇವೆಂಟ್ ಇವನ್ ಒನ್ ವುಮೆನ್ಸ್ ಡೇ ಡೇ ಆದರೂ ಈ ವರ್ಷದ ಒಂದು ವುಮೆನ್ಸ್ ಡೇ ಇಟ್ಟಿರ್ತದೆ ಸೈನ್ಸ್ ಡೇ ಸೈನ್ಸ್ ಡೇ ಆದಮ್ಯಾಗ ಒಂದು ಇವೆಂಟ್ ಕೊಟ್ಟಿರ್ತಾರೆ ಐ ಥಿಂಕ್ ರೀಸೆಂಟ್ಲಿ ಯಾರ್ಯಾರು ಎಕ್ಸಾಮ್ಸ್ ಬರ್ದಿರಲ್ಲ ಏನಪ್ಪ ಅಂದ್ರೆ ಡಿ ಆರ್ ಆಗಿರ್ಬೋದು ಯಾವುದೇ ಇಷ್ಟೋ ಸಲ ಕೇಳಿದನ ಇಲ್ಲಿ ನೋಡ್ಕೊಡ್ರಿ ಥೀಮ್ಸು ಬೆಂಗಳೂರಲ್ಲಿ ಒಂದು ಕೇಳಿದೆ ಬಟ್ ಇಲ್ಲಿ ಕೇಳಿಲ್ಲ ಬಟ್ ನಿಮ್ಗೆ ಈ ಬರೋ ಎಕ್ಸಾಮ್ಸ್ನ ಏನೈತಲ್ಲ ಪಿ ಡಬ್ಲ್ಯೂ ಡಿ ಡಿಯಲ್ಲಿ ಈ ಸಲ ಏನೈತಲ್ಲ ಐ ಥಿಂಕ್ ಒನ್ ಟು ಟೂ ಕ್ವಶನ್ಸ್ ಕೇಳ್ತಾನೆ ಒನ್ ಟು ಟೂ ಕ್ವಶನ್ಸ್ ಕೇಳ್ತಾನೆ ಏನಂದ್ರೆ ವಿಶ್ವಶಾಂತ ಯುನ ಯುನೈಟೆಡ್ ನೇಷನ್ಸ್ ಈ ವರ್ಷನ ಎರಡು ಸಾವಿರದ ಇಪ್ಪತ್ತನ ಏನಂತ ಘೋಷಣೆ ಮಾಡೈತಿ ಪ್ಲಸ್ ಐ ಥಿಂಕ್ ಕೆ ಎಸ್ ಆರ್ ಎಕ್ಸಾಮ್ ಬರೆದಿರೋ ಆಲ್ರೆಡಿ ಕೇಳಿದಾನೆ ಈ ಕ್ವೆಶನ್ ನೆಕ್ಸ್ಟು ಡಬ್ಲ್ಯೂ ಎಚ್ ಓ ಏನಂತ ಮೆನ್ಷನ್ ಮಾಡೈತಿ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಟೂ ತೌಸಂಡ್ ಟ್ವೆಂಟಿನ ಯಾವ ಥೀಮಿಂದ ಕರೆದಿದೆ ಪ್ಲಸ್ ರೀಸೆಂಟ್ಲಿ ನೋಡಿಕೊಡ್ರಿ ಎನ್ವಾರ್ಮೆಂಟ್ ಡೇ ಅಂತಿರಲ್ಲ ಸಿನ್ಸ್ ವಿ ಆರ್ ಗೋಯಿಂಗ್ ಟು ಯು ಆರ್ ಗೋಯಿಂಗ್ ಟು ರೈಟ್ ದ ಪಿ ಡಬ್ಲ್ ಡಿ ಎಕ್ಸಾಮ್ ಅಂದಾಗ ಜೂನ್ ಐದನೇ ತಾರೀಕು ಎನ್ವಾರ್ಮೆಂಟ್ ಡೇ ಮಾಡ್ತಾರಲ್ಲ ಈ ವರ್ಷದ ಥೀಮ್ ಏನೈತಿ ಪ್ಲಸ್ ನೀವು ಈ ವರ್ಷ ಏನಂತಂದ್ರೆ ನಿಮ್ಮ ಟಿಲ್ ಎಕ್ಸಾಮ್ ಎಕ್ಸಾಮ್ ನಿಯರ್ ಬೈ ಒಂದು ತ್ರೀ ಟು ಫೋರ್ ಮಂತ್ಸ್ ಏನೇನು ಬಿಗ್ ಬಿಗ್ ಯುವೆಂಟ್ ಇರ್ತಲ್ಲ ಅದು ಥೀಮ್ ನೆನ್ಪಿಟ್ಟು ಕೊಡ್ರಿ ನಾಟ್ ಅಡ್ವೈಸ್ ಟು ರೀಡ್ ಆಲ್ ಡೇಟ್ಸ್ ಓಕೆ ಡೇಟ್ಸ್ ಅವಶ್ಯಕತೆ ಇಲ್ಲ ಬಟ್ ಥೀಮ್ ನೆನ್ಪಿಟ್ ಕೊಡ್ರಿ ರೈಟ್ ಯಾಕೆಂದ್ರೆ ಒಂದರಿಂದ ಎರಡು ಕ್ವಶನು ಈ ವರ್ಷ ಬರೀ ಥೀಮಾಗಿ ಕೊಡ್ತಾನೆ ಯಾಕಂದ್ರೆ ಈ ಲಾಕ್ಡೌನಿಗೆ ಏನೈತಿ ಅಂದ್ರೆ ಮೇಜರ್ಲಿ ಇವಾಗ ನಡೆದಿದೆ ರೈಟ್ ನೆಕ್ಸ್ಟ್ ಇಲ್ಲೇ ನೋಡ್ಕೊಡ್ರಿ ಫಸ್ಟ್ ವಿಲೇಜು ಫಸ್ಟ್ ಮರೇನ್ ಅಂತೈತಿ ಆಲ್ರೆಡಿ ಪರ ಮರೇನ್ ನ್ಯಾಷನಲ್ ಪಾರ್ಕ್ ಎಲ್ಲಾಗಿದೆ ಅಂತ ರೀಸೆಂಟ್ಲಿ ಕೇಳಿದ್ದಾನೆ ಬಟ್ ನಿಮಗೆ ಈ ವರ್ಡ್ ಏನಿತ್ತಿಲ್ಲ ಫಸ್ಟ್ ಅನ್ನೋದು ಕರೆಂಟ್ ಅಫೇರ್ಸ್ ಐ ಥಿಂಕ್ ನೀವು ಯಾರು ಕರೆಂಟ್ ಅಫೇರ್ಸ್ ನಾ ಡೈಲಿ ಕರೆಂಟ್ ಅಫೇರ್ಸ್ ಮಾಡೋ ವಿಡಿಯೋ ನೋಡಿಲ್ಲ ಐ ಥಿಂಕ್ ಐ ಎ ಎಸ್ ಎಕ್ಸಾಮ್ಕಿಂತ ಮುಂಚೆ ನೋಡಿದ್ರೆ ಗೊತ್ತಾಗಿದೆ ಅನ್ಕೊಂತಾನೆ ದೋಸ್ ಆಲ್ರೆಡಿ ರಿಟರ್ನ್ ಐ ಎ ಎಸ್ ಎಕ್ಸಾಮ್ ಐ ಥಿಂಕ್ ಫೈವ್ ಡೇಸ್ ಮಾಡಿದೆ ನಾ ಕರೆಂಟ್ ಅಫೇರ್ಸು ಫೈವ್ ಡೇಸಿಂತ ಏಯ್ಟ್ ಕ್ವಶನ್ ಬಂದಿದ್ರು ಡೈರೆಕ್ಟ್ಲಿ ಕ್ವಶನ್ ಎತ್ತಾಕಿದಾನೆ ಐ ಎ ಎಸ್ಗೆ ಯಾಕಂದ್ರೆ ಈ ಕೀವರ್ಡ್ ನೆನ್ಪಿಟ್ಕೊಳ್ರಿ ಯಾವಾಗಲೂ ಕರೆಂಟ್ ಅಫೇರ್ಸ್ ಓದಬೇಕಾದ್ರೆ ಫಸ್ಟ್ ಅನ್ನೋದು ನೆಕ್ಸ್ಟ್ ಫಸ್ಟ್ ಇಂಡಿಯನ್ ಅನ್ನೋದು ರೆಕಾರ್ಡ್ ಬ್ರೇಕ್ ನೆಕ್ಸ್ಟ್ ಫಸ್ಟ್ ವುಮೆನ್ ಅನ್ನೋದು ಈ ಕೀವರ್ಡ್ ಏನೈತ್ತಲ್ಲ ಈ ಕೀವರ್ಡ್ ಮ್ಯಾಗ ನಿಮ್ಗೆ ಇಲ್ಲ ಅಂದರೂ ಎರಡರಿಂದ ಮೂರು ಕ್ವಶನ್ ಇರ್ತವೆ ನಿಮ್ಮ ಜಿ ಕೆ ಪೇಪರ್ ಬೇಕಾದ್ರೆ ನೋಡ್ಕೊಳ್ಳಿ ನೀವು ಅಪ್ಕಮಿಂಗ್ ಎಕ್ಸಾಮ್ಸ್ನಲ್ಲಿ ಈ ಕೀವರ್ಡ್ಸ್ ನೆನ್ಪಿಟ್ಬಿಡ್ರಿ ಐ ಥಿಂಕ್ ಅದೇ ಆಯ್ತಲ್ಲ ಪಿ ಡಬ್ಲ್ಯೂ ದ ಇಂಜಿನಿಯರ್ಸ್ ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ಏನು ಮಾಡ್ತಾರೆ ಜಿ ಕೆ ಪೇಪರ್ ಭಾಳ ಟಫ್ ಟಫ್ ಅಂತಾರೆ ಬಟ್ ಇಂಥ ಒಂದಿಷ್ಟು ಕೀ ವರ್ಡ್ಸ್ ನೆನ್ಪಿಟ್ಬಿಡ್ರು ಯಾಕಂದ್ರೆ ನಾ ಈ ಫೀಲ್ಡಿಗೆ ಬಂದಾಗ ನಾನು ಇಂಜಿನಿಯರ್ ಇದ್ರೆ ಬಟ್ ಒನ್ ಥಿಂಗ್ ಐ ಹ್ಯಾವ್ ಫೆಲ್ಟ್ ದ್ಯಾಟ್ ಗೈಡ್ ಪ್ರಾಪರ್ ಗೈಡೆನ್ಸ್ ಇತ್ತಂದ್ರೆ ಯು ಕ್ಯಾನ್ ಅಚೀವ್ ಎನಿಥಿಂಗ್ ಅಂತಿಲ್ಲ ಯಾಕಂದ್ರೆ ಸಿಕ್ಸ್ಟಿ ಪ್ಲಸ್ ಬಿದ್ದರೆ ಸಾಕು ನಿಮಗೆ ಜಿ ಕೆ ಪೇಪರ್ ಸಿಕ್ಸ್ಟಿ ಪ್ಲಸ್ ಬಿತ್ತಂದ್ರೂ ಒಳ್ಳೆ ಸ್ಕೋರ್ ಆಗುತ್ತೆ ಯಾಕಂದ್ರೆ ಬೋತ್ ಪೇಪರ್ ಕಂಬೈನ್ ಮಾಡಿ ಕೊಡ್ತಾನೆ ನಿಮ್ಗೆ ಅದಕ್ಕೆ ಈ ಥರ ಕೀವರ್ಡ್ಸ್ ನೆನ್ಪುಟ್ಟು ಹೋಡ್ರಿ ಏನಪ್ಪ ಅಂದ್ರೆ ಫಸ್ಟ್ ಇಂಡಿಯನ್ ಅನ್ನೋದು ರೆಕಾರ್ಡ್ ಬ್ರೇಕ್ ಅನ್ನೋದು ಫಸ್ಟ್ ವುಮೆನು ಪ್ಲಸ್ ಫಸ್ಟ್ ಇಂಡಿಯನ್ ಅನ್ನೋದು ರೈಟ್ ನೆಕ್ಸ್ಟ್ ನೋಡ್ಕೊಡ್ರಿ ಏರ್ಪೋರ್ಟ್ ಸಾರಿ ಆಲ್ರೆಡಿ ರಿಪೀಟ್ ಆಗಿದ್ದಿದೆ ಸಮ್ ಸ್ಕೀಮ್ಸ್ ಸ್ಕೀಮ್ಸ್ ಅಂತೀವಲ್ಲ ಸ್ಕೀಮ್ಸ್ ಸ್ಕೀಮ್ಸ್ ಇದೆ ಐ ಥಿಂಕ್ ಒಂದು ಕ್ವಶನ್ ಪುಟ್ ಅಪ್ ಮಾಡ್ತೀನಿ ಯಾಕೆ ಸ್ಕೀಮ್ಸ್ ಅಂದಾಗ ಸಿನ್ಸ್ ನಾವು ಪ್ಯಾಂಡಮಿಕ್ ಲಾಕ್ಡೌನ್ ಇರೋದ್ರಿಂದ ಎಷ್ಟು ಮಿಡ್ ಇದೆ ಅಂತೀವಲ್ಲ ಮಿಡ್ ಡೇ ವರ್ಕರ್ಸ್ಗೆ ಪ್ಲಸ್ ವರ್ಕರ್ಸ್ಗೆ ಏನಂತೀವಲ್ಲ ಎಷ್ಟು ಪ್ರಾಬ್ಲಮ್ ಇದೆ ಐ ಥಿಂಕ್ ಈ ವರ್ಷದ ನೋಡಿಕೊಡ್ರಿ ನಿನ್ನೆ ಕೂಡ ಘೋಷಣೆ ಆಗಿದೆ ಏನಂತಂದ್ರೆ ಈ ವರ್ಷದ ನೊಬೆಲ್ ಪೀಸ್ ಪ್ರೈಸ್ ಯಾವ ಆರ್ಗನೈಸೇಷನ್ ಸಿಕ್ಕಿದ್ರಂತೆ ಅಂತೆ ವರ್ಲ್ಡ್ ಈ ವರ್ಷದ ನೋಡಿ ಎರಡು ಸಾವಿರದ ಇಪ್ಪತ್ತು ನೊಬೆಲ್ ಪೀಸ್ ಪ್ರೈಸ್ ಯಾವುದಕ್ಕೆ ಅಂದ್ರೆ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಅಂತದ ಇದ್ರದ್ದು ಹೆಡ್ ಕ್ವಾರ್ಟರ್ ರೋಮ ರೋಮ್ ಒಳಗೆ ಇದೆ ಇಟ್ಲಿ ರೋಮ್ ಒಳಗೆ ಯಾಕಂದ್ರೆ ಈಗ ನೋಡಿಕೊಂಡ್ರೆ ಲಾಕ್ಡೌನ್ ಆಗಿರೋದ್ರಿಂದ ಓಕೆ ಎಷ್ಟೋ ಜನಕ್ಕೆ ಬೇಸಿಕ್ ನೀಡ್ ಅಂತೆಲ್ಲ ಫುಡ್ ಕೂಡ ಸಿಕ್ಕಿಲ್ಲ ಫುಡ್ಡು ಕೂಡ ಸಿಕ್ಕಿಲ್ಲ ಈ ಪ್ರೋಗ್ರಾಮ್ ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆದು ಇದು ಸಕ್ಸಸ್ಫುಲಿ ಸಿರಿಯಾ ಇರಾಕ್ ವಾರ್ ಅಂತೀವಲ್ಲ ಅವಾಗ ಕೂಡ ಎಷ್ಟು ಫುಡ್ ಪ್ರೊವೈಡ್ ಮಾಡಿದೆ ಪ್ಲಸ್ ಈ ಲಾಕ್ಡೌನ ಮುಂದೆ ಎಷ್ಟು ಮಿಲಿಯನ್ ಎಷ್ಟೋ ಮಿಲಿಯನ್ ಬಿಲಿಯನ್ ಪಬ್ಲಿಕ್ಕಿಗೆ ಏನೈತಿ ಅಂದ್ರೆ ಫುಡ್ ಶಾರ್ಟೇಜ್ ಬೀಳ್ತೈತಿ ಆ ಟೈಮ್ನಾಗ ಇದು ವರ್ಕ್ ಡೆಫಿನೆಟ್ಲಿ ಹಿಂದಿಲ್ಲ ಹಿಂದೇನೇ ಹ್ಯಾಂಡಲ್ ಮಾಡಿದಲ್ಲ ಅದೇ ಥರ ಮುಂದೆ ಹ್ಯಾಂಡಲ್ ಮಾಡ್ತದೆ ಅಂತೇಳಿ ಎರಡು ಸಾವಿರದ ಇಪ್ಪತ್ತರ ಮೊಬೈಲ್ ಫೀಸ್ ಪ್ರೈಸು ಇದಕ್ಕೆ ಕೊಟ್ಟಿದ್ದಾರೆ ಇದ್ರಾಗ ಸ್ಕೀಮ್ಸ್ ಬರ್ಬೋದಲ್ಲ ಲೈಕ್ ಓಕೆ ಇದಾಯ್ತು ನಮ್ಮ ಗೌರ್ಮೆಂಟು ಲೈಕ್ ಫುಡ್ ಸಲುವಾಗಿ ಏನಾರು ರೀಸೆಂಟ್ಲಿ ಸ್ಕೀಮ್ ತಂದಿರ್ಬೋದಾ ಅದನ್ನು ನೋಡ್ಕೊಡ್ರಿ ಅದಕ್ಕೆ ಈ ಥರ ಸ್ಕೀಮ್ಸ್ ಇಂಪಾರ್ಟೆಂಟ್ ಆಗುತ್ತಾ ಪ್ಲಸ್ ಆರ್ಗನೈಜೇಷನ್ಸ್ ನೋಡ್ಕೊಡಿರಿ ಐ ಥಿಂಕ್ ಪಿ ಡಬ್ಲ್ಯೂ ಲಾಸ್ಟ್ ಟೈಮ್ ಕ್ವಶನ್ ಪೇಪರ್ ನೋಡಿರಿ ಅನ್ಕೊಂಡ್ನ ಜಿ ಟು ಫಿಫ್ಟೀನ್ ಕೆ ಇದ್ರಿ ಯಾಕಂದ್ರೆ ಆ ಟೈಮ್ನಾಗ ಅದ್ರದ್ದು ಏನಿತ್ತಪ್ಪ ಅಂದ್ರೆ ಒಂದು ಇದಿತ್ತು ಏನಂತಾರೆ ಅದಕ್ಕೆ ಸಭೆ ಅಂತೆಲ್ಲ ಒಂದು ಸಮಿಟ್ ಇತ್ತು ಅದಕ್ಕೆ ಹೇಳಿದ್ರೆ ಸೊ ಏನಪ್ಪ ಅಂದ್ರೆ ನಿಮ್ಮ ಎಕ್ಸಾಮ್ ಬರಲಿ ಮಟ್ಟ ಅಂದ್ರೆ ಜಿ ಟ್ವೆಂಟಿ ಇವೆಂಟ್ ಆಗುತ್ತೆ ಜಿ ಟ್ವೆಂಟಿದು ಸೌದಿ ಅರೇಬಿಯಾ ಅಂತ ಅಲ್ಲ ಸೌದಿ ಅರೇಬಿಯಾದ ರಿಯಾದ್ರಲ್ಲಿ ರಿಯಾದ್ರಲ್ಲಿ ಎರಡು ಸಾವಿರದ ಇಪ್ಪತ್ತರದ ಜಿ ಟ್ವೆಂಟಿ ಮೀಟಿಂಗ್ ಆಗುತ್ತೆ ಸೊ ನಿಮ್ಗೆ ಡೈರೆಕ್ಟ್ಲಿ ಎತ್ತಾಕ್ಬೋದು ಯಾಕಂದರೆ ಹಿಂದಿಲಿ ಎಕ್ಸಾಮ್ ನೋಡ್ಕೊಡಿರಿ ಜಿ ಫಿಫ್ಟೀನ್ ಹಾಕಿನ ನಿಮ್ಮ ಎಕ್ಸಾಮ್ಗೆ ಜಿ ಟ್ವೆಂಟಿ ಹಾಕ್ಬೋದು ಅದಕ್ಕೆ ಸ್ವಲ್ಪ ಜಿ ಟ್ವೆಂಟಿ ನೋಡ್ಕೊಡ್ರಿ ನೆಕ್ಸ್ಟು g4 कंट्रीज नोट कर G4 कंट्रीज नोट कर रि प्लस सार्क ಅಂತิวಾ ಸार्क نوٹ ಕೊಡಿ BIMSTEC نوٹ ಕೊಡಿ ಇಷ್ಟರಲೇ ಕ್ವೆಶ್ಚನ್ ಅಂತಾಗ್ತಾರೆ ಆರ್ಗನೈಸೇಷನ್ಸ್ ರೈಟ್ ನೆಕ್ಸ್ಟ್ ನೋಡ್ಕೊಡಿ ಐ ಥಿಂಕ್ नेशनल पार्क नेशनल ರಿಸರ್ಚ್ ಸೆಂಟರ್ ಅಂತิวಾ ಲೈಕ್ ನಮ್ದು ডিফেন্স ರಿಸರ್ಚ್ ಸೆಂಟರ್ ಅಲ್ಲಿ ಐತಿ प्लस ಇಸ್ರೋ ದ ಹೆಡ್ ಕ್ವಾರ್ಟರ್ ಅಲ್ಲಿ ಐತಿ ಯಾಕಂದ್ರೆ ನೋಡಿ ಐ ಥಿಂಕ್ ಟೂ ಡೇಸ್ಗೊಮ್ಮೆ ತ್ರೀ ಡೇಸ್ಗೊಮ್ಮೆ ಏನು ಮಾಡ್ತಾಯಿದೆ ಅಂದ್ರೆ ನಮ್ಮ ಡಿ ಆರ್ ಡಿ ಅಂತೆಲ್ಲ ಒಂದಿಷ್ಟು ಮಿಸೈಲ್ಸ್ನ ಟೆಸ್ಟ್ ಇದೆ ಸೊ ಅದಕ್ಕೆ ನಿಮ್ಗೆ ಡೈರೆಕ್ಟ್ಲಿ ಅಂತಂದ್ರೆ ಡಿ ಆರ್ ಡಿಒದ್ ಹೆಡ್ ಕ್ವಾರ್ಟರ್ ಅಲ್ಲಿ ಅಂತ ಕೇಳ್ಬೋದು ಯಾಕಂದ್ರೆ ಇಸ್ರೋದು ಐ ಥಿಂಕ್ ಲಾಸ್ಟ್ ಪಿ ಸಿ ಎಕ್ಸಾಮ್ನಲ್ಲಿ ಇಸ್ರೋದು ಕೇಳೋಣ ಸೊ ಸಿನ್ಸ್ ಡಬ್ಲ್ ಪಿ ಡಬ್ಲ್ಯೂ ಇಂಜಿನಿಯರ್ ಅಂತೇಳಿ ಡಿ ಆರ್ ಡಿ ಮೇಲೆ ನಿಮ್ಗೆ ಡೈರೆಕ್ಟ್ಲಿ ಹೆಡ್ ಕ್ವಾರ್ಟರ್ ಕೇಳ್ಬೋದು ರಿಸರ್ಚ್ ಸೆಂಟರ್ ಅಂತೇಳ ಡ್ಯೂಟ್ ನೋಡ್ಕೊಡ್ರಿ ಇವಾಗ ಐ ಥಿಂಕ್ ಕೆ ಎಸ್ ಎಕ್ಸಾಮ್ ಮತ್ತು ಪಿ ಸಿ ಎಕ್ಸಾಮ್ಸಲ್ಲಿ ಕೋವಿಡ್ ಸಲುವಾಗಿ ಎಷ್ಟು ಹಾಕಿಬಿಟ್ಟಿದಾನೆ ಲೈಕ್ ವೈರಾಲಜಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಎಲ್ಲಿದೆ ಅಂತ ಕೇಳಿದೆ ಪ್ಲಸ್ ನೆಕ್ಸ್ಟ್ ಕೇಳ್ಬೋದಲ್ಲ ನಿಮ್ಗೆ ರಿಸರ್ಚ್ ಸೆಂಟ್ರು ಪ್ಲಸ್ ಯಾವ ಸ್ಪೂಟ್ನಿಕ್ ಸೆಕ್ಸ್ ಅಂತೀವಲ್ಲ ಅದು ಯಾವ ಜೊತೆ ಅಪ್ ಮಾಡ್ತಾ ಇದೆ ಪುಣೆಯದೊಳಗೆ ಕಂಪ್ನಿ ಇದೆ ನೋಡಿಕೊಡ್ರಿ ಅದ್ರ ಬಗ್ಗೆ ಕೇಳ್ಬೋದು ಅದಕ್ಕೆ ಸ್ವಲ್ಪ ರಿಸರ್ಚ್ ಸೆಂಟರ್ಗಳ್ ನೆನ್ಪಿಟ್ಕೊಡ್ರಿ ರಿಸರ್ಚ್ ಒಳಗೆ ಯಾವ್ದು ಫೋಕಸ್ ಮಾಡ್ರಿ ಅಂದ್ರೆ ಕೋವಿಡ್ ರಿಲೇಟೆಡ್ ಏನೇನು ಮಾಡ್ತಾಯಿದೆ ನೋಡ್ರಿ ಕೋವಿಡ್ ನೈನ್ಟೀನ್ ರಿಲೇಟೆಡ್ ಏನೇನು ರಿಸರ್ಚ್ ನಡೆದಿದ್ಲ್ಲ ಆ ರಿಸರ್ಚದ್ದು ಆರ್ಗನೈಸೇಷನ್ ಅಂದರೆ ಇನ್ಸ್ಟಿಟ್ಯೂಟ್ದು ಎಲ್ಲಿದೆ ನೋಡಿಕೊಡ್ರಿ ಹೆಡ್ ಕ್ವಾರ್ಟರ್ ಅಂತೀವಲ್ಲ ಲೈಕ್ ವೈರಾಲಜಿದು ಪುಣೆ ಅಂತೀವಲ್ಲ ಸೇಮ್ ವೇ ಕೋವಿಡ್ ರಿಲೇಟೆಡ್ ಏನೇನು ಅದಾವಲ್ಲ ಆರ್ಗನೈಜೇಷನ್ಸು ಅಲ್ಲಿ ಸ್ವಲ್ಪ ಗಮನ ಕೊಡ್ರಿ ಇದರಿಂದ ಐ ಥಿಂಕ್ ನನ್ಗೆ ಪಿ ಸಿ ಎಕ್ಸಾಮ್ಗೆ ಹೇಳಿದ್ದೆ ನಾನು ಈಗ ಹೇಳ್ತೇನೆ ನಿಮ್ಗೆ ಎರಡು ಕ್ವಶನ್ ಫಿಕ್ಸ್ ಬರ್ತವೆ ಯಾಕಂದ್ರೆ ಈ ರೋಗದ ಮೇಲೆ ಕೋವಿಡ್ ರಿಸರ್ಚ್ ಮೇಲೆ ಸೆಂಟ್ರ್ಗಳು ನಿಮ್ಗೆ ಕೇಳೋ ಚಾನ್ಸ್ ಇದೆ ಸ್ವಲ್ಪ ಇದನ್ನು ಗಮನ ಕೊಡ್ರಿ ರೈಟ್ ನೆಕ್ಸ್ಟ್ ಸಮ್ ಬೇಸಿಕ್ಸ್ ಅಂತೇವಲ್ಲ ಲೈಕ್ ನ್ಯಾಷನಲ್ ಫ್ಲ್ಯಾಗ್ದು ಫ್ಲ್ಯಾಗ್ದೇನಪ್ಪ ಅಂದ್ರೆ ರೇಷಿಯೋ ಕೇಳ್ತಾನೆ ನ್ಯಾಷನಲ್ ಎಂಬ್ಲಮ್ ಒಳಗೆ ಯಾವ ಪ್ರಾಣಿ ಇಲ್ಲ ಅಂತ ಕೇಳ್ತಾನೆ ಲೈಕ್ ವಿಚ್ ಆಫ್ ದ ಫಾಲೋಯಿಂಗ್ ಎನಿಮಲ್ ಇಸ್ ನಾಟ್ ಪ್ರೆಸೆಂಟೆಡ್ ಆನ್ ಆನ್ ಅವರ್ ನ್ಯಾಷನಲ್ ಎಂಬ್ಲಮ್ ಅಂತ ಕೇಳ್ಬೋದು ತನ್ನ ನಮ್ಮ ನ್ಯಾಷನಲ್ ಫ್ಲಾಗ್ ಕೇಳ್ತಾನೆ ರೇಷಿಯೋ ಕೇಳ್ತಾನೆ ಪ್ಲಸ್ ನಮ್ಮ ನ್ಯಾಷನಲ್ ಸಾಂಗ್ ಮತ್ತು ನ್ಯಾಷನಲ್ ಆಂಥಮ್ ಅಂತೀವಲ್ಲ ನ್ಯಾಷನಲ್ ಸಾಂಗ್ ಮತ್ತು ನ್ಯಾಷನಲ್ ಎಂಥಮ್ ಮೇಲೆ ಒಂದು ಕ್ವಶನ್ ಇದ್ದೇ ಇರ್ತೈತಿ ಯಾವಾಗ ಅಡಾಪ್ಟ್ ಮಾಡ್ಕೊಂಡ್ವಿ ಯಾವಾಗ ಫಸ್ಟ್ ಟೈಮ್ ಹಾಡಿದ್ರು ಇದನ್ನೆಲ್ಲ ಕೇಳ್ತಿರ್ತಾನೆ ಸ್ವಲ್ಪ ಈ ಥರ ಗಮನ ಕೊಡ್ರಿ ನ್ಯಾಷನಲ್ ಎಂಬ್ಲಮ್ ಅಂತೇಳಿ నెక్స్ట్ నోడ్ కరెంట్ అఫేర్స్ అంతేక్ ఫ్రీడమ్ ఆఫ్ ప్రెస్ ఇండియాస్ ఇండెక్స్ ఇండియా ಯಾಕಂತಂದ್ರೆ ಐ ಥಿಂಕ್ ಎಲ್ಲರಿಗೂ ಗೊತ್ತೈತಿ ಎಷ್ಟೋ ಟೆನ್ಷನ್ ಇರ್ತವೆ ನಮ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಏನಂತಂದ್ರೆ ನಿಂಗೆ ಅಂಟಿಲ್ ಎಲ್ಲ ಯು ಗೆಟ್ ಅ ಜಾಬು ಯು ವಿಲ್ ನಾಟ್ ಗೆಟ್ ಮ್ಯಾರಿ ಹೌದಾ ಅಂದ್ರೆ ನೌಕರಿ ನೈತ ಚೌಕರಿ ನೈ ಅಂತಾರಲ್ಲ ಎಲ್ಲ ಟೆನ್ಷನ್ ಭಾಳ ಇರ್ತವೆ ಇಂಡ್ಯಾದ್ರೆ ಅದಕ್ಕೆ ಒನ್ ಫೋರ್ಟಿ ಫೋರ್ತ್ ಇದೆ ನಾವು ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಒಳಗೆ ಅದೇ ಥರ ರೀಸೆಂಟ್ಲಿ ನೋಡ್ಕೊಳ್ರಿ ಏನಪ್ಪ ಅಂದ್ರೆ ಕಾಂಪಿಟೇಟಿವ್ ಇಂಡೆಕ್ಸ್ ಕಾಂಪಿಟೇಟಿವ್ ಇಂಡೆಕ್ಸ್ ಇರ್ಬೋದು ಫ್ರೀಡಮ್ ಆಫ್ ಏನಪ್ಪ ಪ್ರಿ ಬಿಸ್ನೆಸ್ ಇರಬೇಕು ನೆಕ್ಸ್ಟ್ ಇನೋವೇಷನ್ನು ಇನೋವೇಷನ್ ಇಂಡೆಕ್ಸ್ ಒಳಗೆ ಎಷ್ಟೀವಿ ಇವ್ನೇನಿತ್ತಲ್ಲ ಏನು ಮಾಡ್ಬೇಡ್ರಿ ಜಸ್ಟ್ ಒನ್ ಇಯರ್ ಏನೇನು ಬಂದಿರ್ತವಲ್ಲ ಒಂದು ಸಣ್ಣ ಸ್ಲಿಪ್ ಒಳಗೆ ಬರೆದಿಟ್ಕೊಡ್ರಿ ಹ್ಯಾಪಿನೆಸ್ ಇಂಡೆಕ್ಸು ಕಾಂಪಿಟೇಟಿವ್ ಇಂಡೆಕ್ಸ್ನಸ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಯಾವ ಸ್ಟೇಟ್ ಸ್ಟಾಪ್ ಬಂದಿದೆ ಈ ಥರ ಒಂದು ಸ್ಲಿಪ್ ಒಳಗೆ ಮಾಡಿಕೊಡ್ರಿ ಯಾಕಂದ್ರೆ ಒಂದರಿಂದ ಎರಡು ಕ್ವಶನ್ ಕೇಳೋ ಚಾನ್ಸ್ ಭಾಳ ಇದೆ ಒಂದರಿಂದ ಎರಡು ಕ್ವಶನ್ ಕೇಳೋ ಚಾನ್ಸ್ ಇದೆ ನೆಕ್ಸ್ಟ್ ನೋಡ್ಕೊಡ್ರಿ ಇಸ್ರೋ ರೀಸೆಂಟ್ಲಿ ಐ ತಿಂಕ್ ಯಾವ್ದಾರ ಸ್ಯಾಟಲೈಟ್ ಲಾಂಚ್ ಮಾಡಿದ್ರೆ ಅದ್ರ ಪರ್ಪಸ್ ನೋಡ್ಕೊಡ್ರಿ ಯಾವ ಮಿಷನ್ ಅಂದ್ರೆ ಲೈಕ್ ವೆದರ್ ಇಟ್ ಬೇ ಮೂನ್ ಮಿಷನ್ ಐತೆ ಮಾರ್ಸ್ ಮಿಷನ್ ಐತೆ ಅದನ್ನ ನೋಡ್ಕೊಡಿರಿ ನೆಕ್ಸ್ಟ್ ಸ್ಪೋರ್ಟ್ಸ್ ನೋಡ್ಕೊಡ್ರಿ ಸ್ಪೋರ್ಟ್ಸ್ ಇನ್ ದ ಸೆನ್ಸ್ ಐ ಥಿಂಕ್ ಐ ಥಿಂಕ್ ನಿಮ್ಮ ಎಕ್ಸಾಮ್ ಬರೋದ್ರಾಗ ಐ ಪಿ ಎಲ್ ಮುಗಿಬೋದು ಇಫ್ ಎಟ್ ಆಲ್ ಆರ್ ಸಿ ಬಿ ವಿನ್ ಆಯ್ತು ಅಂದ್ರೆ ಡೆಫಿನೆಟ್ಲಿ ವಿಲ್ ಗೆಟ್ ಎ ಒಂದು ಕ್ವಶನ್ ಅಂತೇನೆ ಯಾಕಂದ್ರೆ ಐ ಥಿಂಕ್ ಲಾಸ್ಟ್ ಇಯರ್ ಯಾರು ಪಿ ಡಬ್ಲ್ಯೂ ಡಿ ಆಯ್ತು ಸಾರಿ ಎಫ್ ಡಿ ಎಕ್ಸಾಮ್ ಬರ್ದಿರಲ್ಲ ಅವ್ರಿಗೆ ಈ ಕ್ವಶನ್ ಅರ್ಥ ಆಗಿದೆ ಅನ್ಕೊತಾ ಯಾಕಂದ್ರೆ ಐ ಥಿಂಕ್ ಪ್ರೋ ಕಬಡ್ಡಿ ಒಳಗೆ ಬೆಂಗ್ಳೂರು ವಿನ್ ಆದಾಗ ಡೈರೆಕ್ಟ್ಲಿ ನಿಮ್ಗೆ ಏನು ಹಾಕಿದ್ದಂದ್ರೆ ಬೆಂಗಳೂರು ಬುಲ್ಸ್ದು ಬೆಂಗಳೂರು ಬುಲ್ಸ್ದು ಕ್ಯಾಪ್ಟನ್ ಯಾರಾಗಿದ್ದಾರೆ ಅಂತ ಕೇಳ್ಬೋದು ಅದಕ್ಕೆ ಈ ಸಲ ಆರ್ ಸಿ ಬಿ ಎತ್ತಂದ್ರೆ ಡೆಫಿನೆಟ್ಲಿ ಒಂದು ಕ್ವೆಶನ್ ಹಾಕ್ಬೋದು ನಿಮ್ಗೆ ಆರ್ ಸಿ ಬಿ ಯಾಕಂದ್ರೆ ಹನ್ನೆರಡು ವರ್ಷ ಗಟ್ಲೆ ಕಾದಾರಲ್ಲ ಒಂದು ಕ್ವಶನ್ ಹಾಕೋ ಚಾನ್ಸ್ ಇರ್ತೈತಿ ಅದಕ್ಕೆ ಇಂಥ ಸ್ಪೋರ್ಟ್ಸ್ ರೀಸೆಂಟ್ಲಿ ವಿನ್ ಆಗಿರ್ತವೆ ಯಾವ ಇವೆಂಟ್ ಆಗಿರ್ತವೆ ಈ ಥರ ನೋಡ್ಕೊಡ್ರಿ ನೆಕ್ಸ್ಟ್ ಏನೈತಲ್ಲ ಸ್ಟೇಟ್ಸಿನ್ ನ್ಯೂಸ್ ಅದೇ ಹೇಳ್ತವಲ್ಲ ಯಾವುದಾರಂದ್ರೆ ಭಾರತದಲ್ಲಿ ಮೊದಲನೇ ಸ್ಟೇಟ್ ಇದು ಸೋ ಆ್ಯಂಡ್ ಸೋ ಅಚೀವ್ಮೆಂಟ್ ಮಾಡಿದ್ದು ಯಾವುದರ ಸ್ಕೀಮ್ ಅಚೀವ್ಮೆಂಟ್ ಮಾಡಿದ್ದು ಯಾವ್ದಾರು ಸ್ಕೀಮ್ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದು ಐ ತಿಂಕ್ ಇದನ್ನು ಹೇಳಬೇಕಾದ್ರೆ ಲಾಸ್ಟ್ ಟೈಮ್ ಹೇಳಿದ್ದೀನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಬ್ಲಾಕ್ ಚೈನ್ ಬ್ಲಾಕ್ ಚೈನ್ ಪ್ಲಸ್ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಫಸ್ಟ್ ಸ್ಟೇಟ್ ಯಾವುದಪ್ಪ ಅಂದ್ರೆ ಫಸ್ಟ್ ಸ್ಟೇಟ್ ರೆಗ್ಯುಲೇಷನ್ ತಂದಿದ್ದು ಯಾವುದಂದ್ರೆ ತಮಿಳ್ನಾಡು ಅಂತೇಳಿ ಐ ತಿಂಕ್ ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಕರೆಂಟ್ ಅಫೇರ್ಸ್ ಮಾಡಬೇಕಾದ್ರೆ ಹೇಳಿದೆ ಸೊ ಡೈರೆಕ್ಟ್ಲಿ ನೋಡ್ಕೊಡ್ರಿ ಐ ಎ ಎಸ್ ಮನೆ ಎಕ್ಸಾಮ್ನಲ್ಲಿ ಆರ್ಟಿಫಿಶಿ ಇಂಟೆಲಿಜೆನ್ಸ್ ಅಂದ್ರೆ ಒಂದು ಸಪ್ರೇಟ್ ಕ್ವಶನ್ ಆಗಿದೆ ಬ್ಲಾಕ್ ಚೈನ್ ಮೇಲೆ ಸಪ್ರೇಟ್ ಕ್ವಶನ್ ಆಗಿದೆ ಸೈಬರ್ ಸೆಕ್ಯೂರಿಟಿ ಮೇಲೆ ಅಂದರೆ ಇದೇ ಒಂದು ಸೆಗ್ಮೆಂಟಿಂದ ಮೂರು ಇಂಡಿವಿಜುವಲ್ ಕ್ವಶನ್ ಅದು ಎ ಎ ಎಸ್ ಅಲ್ಲಿ ಮೂರು ಕ್ವಶನ್ ಆಗಿದೆ ಅದಕ್ಕೆ ಸ್ಟೇಟ್ಸ್ ಇನ್ ನ್ಯೂಸ್ ಅಂತೆಲ್ಲ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಐ ಥಿಂಕ್ ನಿಮಗೇನಿದೆ ಅಲ್ಲ ಫಾರ್ಟಿ ಪ್ಲಸ್ ಬರೀ ಜಿ ದಲ್ಲಿ ಬರ್ತದೆ ಜಿ ಕೆದಲ್ಲೇ ಫೋರ್ಟಿ ಪ್ಲಸ್ ಬರ್ತದೆ ಐ ಥಿಂಕ್ ಇವತ್ತು ಬರೀ ಜಿ ಕೆ ಮತ್ತು ಕರೆಂಟ್ ಅಫೇರ್ಸ್ನ ಯಾವ ಥರ ಓದಬೇಕು ಪ್ಲಸ್ ಯಾವ ಪಾಯಿಂಟ್ಸ್ನ ಹೈಲೈಟ್ ಮಾಡ್ಬೇಕಂತ ಹೇಳಿದೀನಿ ಆಲ್ರೆಡಿ ನಿಮ್ಗೆ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನ ಅದರಲ್ಲಿ ಪ್ರೀವಿಯಸ್ ಹೆಂಗೆ ಕೇಳ್ದೆ ನಿಮ್ಮ ಎರಡೂ ಎಕ್ಸಾಮ್ ಇದೇ ಥರ ಕಂಪೇರ್ ಮಾಡಿದ್ನ ಏನಪ್ಪ ಅಂದ್ರೆ ನಿಮ್ಮ ಬೆಂಗಳೂರು ವಾಟರ್ ಸೋರ್ಸು ಮತ್ತು ಪಿ ಡಬ್ಲ್ ಡಿ ಮಾಡಿಕೊಂಡು ಇದ್ರ ಮೇಲೆ ಯಾವ ಥರ ಬರ್ತದೆ ಯಾಕಂದರೆ ಈ ಸಲ ಏನಾಯ್ತಲ್ಲ ಕೆ ಪಿ ಎಸ್ ಸಿ ಕಂಡಕ್ಟ್ ಮಾಡ್ತ ನಿಮ್ಮ ಪಿ ಡಬ್ಲ್ ಡಿ ಕೆ ಪಿ ಎಸ್ ಸಿ ಯಾವ ಥರ ಪ್ರಿಡಿಕ್ಷನ್ ಮಾಡ್ಬೇಕಂತ ಐ ಥಿಂಕ್ ರೆಗ್ಯುಲರ್ ಬ್ಯಾಚ್ ಆಗಿರ್ಬೋದು ಆನ್ಲೈನ್ ಕ್ಲಾಸಸ್ ಆಗಿರ್ಬೋದು ನಾವು ಮಾಡಿದ ಕ್ಲಾಸಲ್ಲಿ ಎಲ್ಲ ಬ್ಯಾಚ್ಗಳು ನೋಡಿದಾರೆ ಇಷ್ಟೊತ್ತ ಇವನ್ ಕೆ ಎಸ್ ಅಲ್ಲಿ ಎಷ್ಟೋ ಪ್ರಿಡಿಕ್ಷನ್ ಬಂದಿದೆಯೋ ಪಿ ಎಸ್ ಐದಲ್ಲಿ ಎಷ್ಟೋ ಬಂದಿದೆ ಅಂದಾಗ ಇದೇ ಥರ ಲೈಕ್ ಪಿ ಡಬ್ಲ್ಯೂ ಡಿ ಅಂತಲ್ಲ ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರಿಂಗ್ ಒನ್ ಆಫ್ ದ ಜಿ ಕೆ ಸಬ್ ಸಬ್ಜೆಕ್ಟ್ ಏನೈತಲ್ಲ ಐ ಥಿಂಕ್ ನಿಮ್ಗೆ ಸೆವೆಂಟಿ ಪ್ಲಸ್ ಈಸಿಲಿ ತೆಗಿಬೋದು ಆ ಥರ ಪ್ರೊಡಿಕ್ಷನ್ ಹೇಳ್ಕೊಡ್ತೀನಿ ಸೊ ನಿಮ್ಗೆ ಇದೇ ಥರ ಈ ಲೈಕ್ ಆಗಿದ್ರ ಈ ವಿಡಿಯೋ ಈ ಅನಾಲಿಸಿಸ್ ಲೈಕ್ ಆಗಿದ್ರ ಬರೀ ಒಂದು ಸಬ್ಜೆಕ್ಟ್ ಮಾಡಿದೆ ಆಲ್ರೆಡಿ ಬೇರೆ ಬೇರೆ ಸಬ್ಜೆಕ್ಟ್ ಕೂಡ ಮಾಡಿದ್ದೀನಿ ಸೊ ನಿಮ್ಗೆ ಲೈಕ್ ಆಗಿದ್ರೆ ಕಮೆಂಟಲ್ಲಿ ಹೇಳ್ರಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ನೆಕ್ಸ್ಟ್ ಕೂಡ ಬೇರೆ ಬೇರೆ ಸಬ್ಜೆಕ್ಟ್ನ ನಿಮ್ಗೆ ಇದೇ ಥರ ಮಾಡ್ತೀನಿ ಆಲ್ರೆಡಿ ಮಾಡಿ ಟೈಪ್ ಮಾಡಿದೆ ಬಟ್ ಸೊ ಐ ಜಸ್ಟ್ ವಾಂಟ್ ಯುವರ್ ಏನಂತೇವಲ್ಲ ಸಜೆಷನ್ ಅಂತಾನ ಸಜೆಷನ್ ಅಂತಂದ್ರೆ ಈ ಅನಾಲಿಸಿಸ್ ನಿಮಗೆ ಲೈಕ್ ಆಗಿದ್ರೆ ಇದೇ ಥರ ಅನಾಲಿಸ್ನ ಬೇರೆ ಬೇರೆ ಸಬ್ಜೆಕ್ಟ್ ಕೂಡ ನೀವು ಅದೇ ಸೆವೆಂಟಿ ಪ್ಲಸ್ ಮಾಡಂಗೆ ಈಸಿಲಿ ಅನಾಲೈಸಿಸ್ ಮಾಡಿಕೊಡ್ತೀವಿ ಓಕೆ ಇಷ್ಟು ಹೇಳಿ ನಮ್ದು ಇವತ್ತಿನ ಸೆಗ್ಮೆಂಟ್ ಬಿಡಿಸ್ ಮುಗಿಸ್ತೇನೆ ನಾನು ಸೊ ಆಲ್ರೆಡಿ ಕ್ಲಾಸಿಕ್ದು ಯೂಟ್ಯೂಬಲ್ಲಿ ಕೂಡ ಕ್ಲಾಸಸ್ ಸ್ಟಾರ್ಟ್ ಆಗಿದ್ದು ಇವನ್ ಕರೆಂಟ್ ಅಫೇರ್ಸ್ ಆಗಿದೆ ಬೇರೆ ಬೇರೆ ಸಬ್ಜೆಕ್ಟ್ ಕೂಡ ಆಗಿದೆ ನಾನು ಸಬ್ಜೆಕ್ಟ್ ಕೂಡ ಸ್ಟಾರ್ಟ್ ಆಗಿದ್ದು ಬಟ್ ಪರ್ಟಿಕ್ಯುಲರ್ ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ ಪಿ ಡಬ್ಲಿ ಎ ಜೆಗೆ ಗೆ ಫೋಕಸ್ ಮಾಡ್ತಾ ಇದ್ದೀನಿ ಜಿ ಕೆ ಪೇಪರ್ನ ಸೊ ನೆಕ್ಸ್ಟು ಯಾವ ಸಬ್ಜೆಕ್ಟ್ ಬೇಕನ್ನೋದು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಡೂ ದ ನೆಕ್ಸ್ಟ್ ಅನಾಲಿಸಿಸ್ ಫಾರ್ ದಟ್ ಪರ್ಟಿಕ್ಯುಲರ್ ಏನಪ್ಪ ಅಂದ್ರೆ ಸಬ್ಜೆಕ್ಟ್ ಅಂತಾನೆ ರೈಟ್ ಇಲ್ಲಿಗೆ ಇಷ್ಟು ಹೇಳಿ ನಾನು ಮುಗಿಸ್ತೀನಿ ಥ್ಯಾಂಕ್ ಯು ಗೈಸ್